ನಮಸ್ಕಾರ ವೀಕ್ಷಕರೇ ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ನಾನು ಜಯಶೇಖರ್ ಮಡಪಾಡಿ ಇವತ್ತಿನ ವಿಶೇಷ ಪ್ರಸಾರ ಕಾರ್ಯಕ್ರಮದಲ್ಲಿ ಚರ್ಚಾ ವಿಚಾರ ಕಾ ಕಾಲೇಜು ಅವಾಂತರ ಭಾಗ ಎರಡು ವೀಕ್ಷಕರೇ ನಾವು ಒಂದು ತಿಂಗಳ ಹಿಂದಷ್ಟೇ ಒಂದು ಏನು ಉಪನ್ಯಾಸಿಕಿಗೆ ನಡೆದ ದೌರ್ಜನ್ಯ ಕಾಲೇಜಿನ ಪ್ರಾಂಶುಪಾಲರಿಂದ ಮತ್ತು ಆಡಳಿತ ಸಿಬ್ಬಂದಿಗಳಿಂದ ನಡೆದಂಥ ಒಂದು ದೌರ್ಜನ್ಯ ಮತ್ತು ನಿರ್ಲಕ್ಷ್ಯ ಹಾಗೂ ಅವರನ್ನು ವಜಾ ಕಾನೂನು ಬಾಹಿರವಾಗಿ ವಜಾ ಮಾಡಿದ ವಿಚಾರಕ್ಕೆ ಕುರಿತಾಗಿ ನಾವು ಒಂದು ಚ ಒಂದು ಗಂಟೆಯ ಚರ್ಚೆಯನ್ನು ತಮ್ಮ ಮುಂದೆ ಮಂಡಿಸಿದ್ವಿ ಯಾಕಬ್ಬ ಕಾಲೇಜು ಅವಂತರ ಭಾಗ ಅನ್ನುವಂಥ ಒಂದು ವಿಚಾರದಲ್ಲಿ ಅದೇ ಕಾಲೇಜಿನ ಇನ್ನಷ್ಟು ಹಗರಣಗಳು ಇನ್ನಷ್ಟು ಅವ್ಯವಹಾರಗಳು ಇನ್ನಷ್ಟು ಗೋಲ್ಮಾಲಗಳು ಬೆಳಕಿಗೆ ಬರ್ತಾ ಇದೆ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಅವರಿಗೆ ಗಮನಕ್ಕೆ ಬಂದರೂ ಕೂಡ ಜಿಲ್ಲಾಧಿಕಾರಿ ಅವರು ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಅಥವಾ ಯಾವುದೋ ಒತ್ತಡಕ್ಕೆ ಮಣಿದು ಏನು ಹಗರಣಗಳನ್ನು ಸರಿ ಮಾಡುವಂಥದ್ದು ಅಥವಾ ತನಿಖೆಯನ್ನು ನಡೆಸುವಂಥದ್ದು ಅಥವಾ ಒಂದು ತೀರ್ಮಾನ ತೀರ್ಪು ಕೊಡುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕುಂದಾಪುರದ ಭಾಗಗಳಲ್ಲಿ ಕೇಳಿ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಚರ್ಚೆ ಬಹಳ ಪ್ರಾಮುಖ್ಯತೆ ಪಡೀತದೆ ಅಂತ ಭಾವಿಸ್ತೇನೆ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ವಿಶೇಷವಾಗಿ ಇಡೀ ಕಾಲೇಜಿನ ಹಗರಣಗಳನ್ನು ಒಂದೊಂದಾಗಿ ಎಳೆ ಎಳೆಯಾಗಿ ದಾಖಲೆ ಸಹಿತ ಪಡೆದಿರತಕ್ಕಂತಹ ಸಾಮಾಜಿಕ ಕಾರ್ಯಕರ್ತ ಶರತ್ಚಂದ್ರ ಹೆಗಡೆ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೆಗಡೆ ವೀಕ್ಷಕರೇ ನಾವು ಆವಾಗಲೇ ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ನೇರವ ನೇರ ಮತ್ತು ನಿರಂತರವಾಗಿರ್ತದೆ ಮತ್ತು ಸ್ಪಷ್ಟವಾದಂತಹ ದಾಖಲೆಗಳ ಜೊತೆಗೆ ನಾವು ಚರ್ಚೆಗಳನ್ನು ಮಾಡ್ತೇವೆ ಇಲ್ಲಿ ಯಾವುದೇ ವೈಯಕ್ತಿಕವಾಗಿ ಆಗಲಿ ವ್ಯಕ್ತಿಗತವಾದಂತಹ ಆರೋಪಗಳಾಗಲಿ ಟೀಕೆಗಳಿಗಾಗಲಿ ನಾವು ಅವಕಾಶ ಕೊಡ್ತಾ ಇಲ್ಲ ಒಂದು ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಮಾತ್ರ ನಾವು ನಮ್ಮ ಸ್ಪಂದನವಾಯಿ ಯಾವತ್ತೂ ಕೂಡ ಹಿಂದೆ ಇಟ್ಟು ಹಾಕೋದಿಲ್ಲ ಅಂತ ಹೇಳ್ತಾ ನಾನು ನೇರವಾಗಿ ಚರ್ಚೆಯನ್ನು ಆರಂಭಿಸ್ತೇನೆ ವೀಕ್ಷಕರೇ ಹೆಗಡೆ ಇಡೀ ಕಾಲೇಜಿಗೆ ಅದು ನಾನು ನೇರವಾಗಿ ನಾನು ಇಷ್ಟೊತ್ತು ಹೆಸರು ಕಾಲೇಜಿನ ಹೆಸರು ಹೇಳಿರಲಿಲ್ಲ ಕುಂದಾಪುರದಲ್ಲಿರುವಂಥ ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿರತಕ್ಕಂತಹ ಭಂಡಾರ್ ಕಾರ್ಸ್ ಕಾಲೇಜು ಸೈನ್ಸ್ ಆ್ಯಂಡ್ ಆರ್ಟ್ಸ್ ಬಂಡಾರ್ ಕಾರ್ಸ್ ಕಾಲೇಜು ಐವತ್ತು ವರ್ಷಗಳ ಇತಿಹಾಸ ಇದೆ ಬಹುಶಃ ಯಾವುದೋ ಒಂದು ಉದ್ದೇಶಕ್ಕೆ ಅವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಆಡಳಿತ ತಾಲೂಕು ಆಡಳಿತ ಮತ್ತು ಆಡಳಿತ ಅನುಮತಿ ಕೊಟ್ಟಿದೆ ಆದರೆ ಇವತ್ತು ಒಂದೊಂದಾಗಿ ಹಗರಣಗಳು ಬೆಳಕಿಗೆ ಬರ್ತಾ ಇರಲಿಕ್ಕೆ ಒಂದು ವರ್ಷದಿಂದ ಈಚೆಗೆ ಬರಲಿಕ್ಕೆ ಕಾರಣ ಆಗಿದೆ ಸೊ ಏನೇನಿದೆ ಯಾಕಾಗಿ ನಡೀತಾ ಇದೆ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಯಾಕೆ ಕಣ್ಮುಚ್ಚಿಕೊಳ್ತೇವೆ ಅನ್ನುವಂಥದ್ದು ಬಹಳ ಪ್ರಮುಖವಾದ ವಿಚಾರ ಇವತ್ತು ಸೊ ಒಂದೊಂದಾಗಿ ತಮ್ಮ ಅಭಿಪ್ರಾಯಗಳು ಮತ್ತು ತಾವು ಪಡೆದ ದಾಖಲೆಗಳ ಪ್ರಕಾರ ವಿವರಿಸಲಿಕ್ಕೆ ಸಾಧ್ಯ ಬಂಡಗಡ ಸಾರ್ ಸೆಣಸು ಕಾಲೇಜ್ ಟ್ರಸ್ಟಿಗೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಒಂಬತ್ತು ಎಕರೆ ಮೂವತ್ತೊಂದು ಸೆಣಸು ಕುಂದಾಪುರ ಒಡೆಯರುಬ್ಳಿ ಗ್ರಾಮದ ನೂರ ತೊಂಬತ್ತೆರಡು ಸರ್ವೆ ನಂಬರ್ ಒಂದರಲ್ಲಿ ಕಾದಿರಿಸುತ್ತಾರೆ ಜಾಗ ಶೈಕ್ಷಣಿಕ ಉದ್ದೇಶಕ್ಕಾಗಿ ಶೈಕ್ಷಣಿಕ ಉದ್ದೇಶಕ್ಕೆ ಮಾತ್ರ ಎಷ್ಟು ಜಾಗ ಎಕರೆ ಮೂವತ್ತೊಂದು ಸೆಣಸು ಅದರಲ್ಲಿ ಮೂವತ್ತಾರು ಸೆಣಸು ಒಂದು ಒಳಗಡೆ ಇಂಟರ್ನಲ್ ರೋಡ್ ಅಂತಿರುತ್ತೆ ಮತ್ತು ಉಳಿದಿದ್ದು ಆ್ಯಕ್ಚುಲಿ ಎಕರೆ ತೊಂಬತ್ತೈದು ಸಣಸು ಕಾಲೇ ಪ್ಲೇ ಎರಡಕರೆ ಪ್ಲೇ ಪ್ಲೇ ಗ್ರೌಂಡು ಆರು ಎಕರೆ ಚಿಲ್ಲರೆ ಕಾಲೇಜು ಕಟ್ಟಡಕ್ಕಾಗಿ ಕಾದಿರಿಸಲಾಗಿದೆ ಎರಡು ಎಕರೆ ಹದಿನೈದು ಸೆಣಸು ಪ್ಲೇ ಗ್ರೌಂಡು ಉಳಿದಿರುವ ಎಕರೆ ಎಂಬತ್ತು ಸಣಸು ಕಾಲೇಜಿನ ಕಟ್ಟಡಕ್ಕಾಗಿ ನಿರ್ಮಾಣಕ್ಕಾಗಿ ಕಾದಿರಿಸಲಾಗಿದೆ ಇದು ಕಾದಿ ಸರ್ಕಾರ ಯಾವುದೇ ಒಂದು ಹಣ ಪಡೆಯದೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಧರ್ಮಾರ್ಥವಾಗಿ ಕಾದಿರಿಸಿದಂಥ ಜಾಗ ಕಾದಿರಿಸುವ ಕಂಡೀಷನಲ್ಲಿ ಅಲ್ಲಿ ಯಾವುದೇ ಬಿಲ್ಡಿಂಗ್ ಅಥವಾ ಇತರ ಚಟುವಟಿಕೆ ನಡೆಯೋ ಮುಂಚೆ ಜಿಲ್ಲಾಧಿಕಾರಿಗಳಿಂದ ಪೂರ್ವ ಅನುಮತಿ ಅಗತ್ಯತೆ ಇದೆ ಅಂತ ಕಂಡೀಷನ್ ಇದೆ ಆ ಒಂದು ಕರೆ ಇದೆ ಹಲೋ 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 ಸರ್ ಕಾಲೇಜ್ ಅವಂತರ ಭಾಗ ಎರಡರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬಹುದು ಸರ್ ಖಂಡಿತ ತಾವು ಎಲ್ಲಿಂದ ಕರೆ ಮಾಡ್ತಿದ್ರಿ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಧೀರಜ್ ಅಂತ ಕುಂದಾಪುರದಿಂದ ಕರೆ ಮಾಡ್ತಾ ಹೇಳಿ ಹೇಳಿ ಧೀರಜ್ ಅವರು ಸರ್ ಈ ಬಂದು ಇವಾಗ ಹೇಳಿದ್ರು ಅವರು ಸರ್ಕಾರದಿಂದ ಮಂಜೂರಾದ ಜಾಗಕ್ಕೆ ಇವರು ಡೊನೇಷನ್ ಏನಂದ್ರೆ ಇವ್ರ ಡೊನೇಷನ್ ಬಗ್ಗೆ ಕೇಳಿದ್ರೆ ನಾವು ಒಂದು ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರಲ್ಲಿ ಒಂದು ಹತ್ತು ಸಾವಿರ ತನಕ ಡೊನೇಷನ್ ಪಡಿತ ಇದ್ರು ಇವರು ಈಗ ಡೊನೇಷನ್ ಬೇಕಾ ಬಿಟ್ಟಿ ಆಗಿದೆ ಬೇಕ ಬಿಟ್ಟೆ ಆಗಿದ್ದ ಅಲ್ಲಿನ ಒಂದು ಮೂಲಸೌಖ್ಯ ಕಾಲೇಜಿನ ಇದೆಲ್ಲ ಅವರಿಗೆ ಮೇಲು ಹಣಕಾಸು ನಿಮ್ಮ ಶಿಕ್ಷಣ ಅವ್ರಿಗೇನು ಆಗುತ್ತಿಲ್ಲ ಇದೊಂದು ಬಿಸ್ನೆಸ್ ಮಾಡ್ತಾ ಇದೆ ಕಾಲೇಜು ಈಗ ಒಂದು ಒಂದು ಸ್ಟೂಡೆಂಟ್ಗೆ ಕಳೆದು ಬಾರಿ ಆಕ್ಸಿಡೆಂಟ್ ಆಗಿ ಅವ್ರ ಮನೆಯಲ್ಲಿದ್ರು ಕೂಡ ಅವರಿಗೆ ಒಂದು ಅಟೆಂಡೆನ್ಸ್ ಕೊಡುವಂತ ಒಂದು ಮಾನ್ಯತೆ ಕೂಡ ಕಾಲೇಜಿನವ್ರಿಗಿಲ್ಲ ಈಗ ಒಂದು ಆರೋಗ್ಯ ಸರ್ಟಿಫಿಕೇಟ್ ಅಲ್ಲಿ ಇದ್ರೆ ಒಂದು ಗೆ ಕೂತ್ಕೊಳ್ಬೋದು ಅಂತ ಒಂದು ಕೆಲವೊಂದು ನಿಮ್ಮ ವಿಶ್ವ ಇಂತಹ ನೆಲೆಗಳು ಹೇಳಿದೆ ಹೌದು 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 ಒಂದು ಮಾನವನಿತ ನೆಲೆಯಲ್ಲಿ ನೀವೊಂದು ಅಟೆಂಡೆನ್ಸ್ ಕೊಟ್ಟು ಅವರಿಗೆ ಹಾಜರಾತಿ ಪರೀಕ್ಷಾರ ಕೋಟೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನಲ್ಲಿ ಟ್ವೆಂಟಿ ಪರ್ಸೆಂಟ್ ಅಟೆಂಡೆನ್ಸ್ ಇದ್ ಇಲ್ದಿದ್ದವರಿಗೂ ಕೂಡ ಇದು ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಹೇಳಿ ಕೊಟ್ಟಿದ್ದಾರೆ ಇದು ಕೂಡ ಒಂದು ಹುಡುಗಿಗೋಸ್ಕರ ಗೋಸ್ಕರ ಏನು ಇಲ್ಲೂ ಬೇಕಾ ಬಿಟ್ಟಿ ಹುಡುಗ್ರು ತರ ಬಂಕು ಆತರ ತರ ಏನೂ ಇಲ್ಲ ಇದ್ರ ಬಗ್ಗೆ ಅವ್ರ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ರೆ ನೀವು ಆಕ್ಚುಲಿ ಪ್ರಿನ್ಸಿಪಾಲ್ ಅದಕ್ಕೆ ಈ ಹಿಂದೆ ಜಜ್ಮೆಂಟ್ ಇಲ್ಲ ಆಗಿತ್ತು ಇಂದಿನ ಜಡ್ಜ್ಮೆಂಟ್ ಜಜ್ಮೆಂಟ್ ಇಲ್ಲ ಆಗಿತ್ತು ಅಲ್ಲಿ ಮ್ಯಾನೇಜರ್ ಏನ್ ಹೇಳ್ತಾರೆ ಅವ್ರದ್ದು ಇನ್ಫಾರ್ಮ್ ಇತ್ತು ಮ್ಯಾನೇಜರ್ ಹೇಳಿದ್ರೆ ಅವ್ರು ಕೇಳಿ ಇವ್ರು ಕೇಳಿದ್ರು ಇವ್ರು ಕೇಳಿ ಅದೇನು ಆಗಿತ್ತು ಇವತ್ತು ಅದೊಂದು ವ್ಯವಸ್ಥೆ ಅನ್ನೋದು ಕುಸಿತ ಆಗಿ ಹೋಗಿದೆ ಸರ್ ಮತ್ತೆ ಮೊನ್ನೆ ಮೇಡಮ್ ಇದು ಕೂಡ ಒಂದು ಬೇಜಾರು ಬರುವಂತ ಸಂಗತಿ ಒಂದು ಶಿಕ್ಷಣ ಇಲಾಖೆ ಎಲ್ಲರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಕೈಗಳಿಂದ ಏನ್ ತಗೊಳ್ತಿದ್ದಾರೆ ಏನಂತ ಗೊತ್ತಿಲ್ಲ ಸರ್ ಸರ್ ಅದಕ್ಕೆ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ನೋಡಿ ಇದು ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರಾರಂಭ ಆಗ್ತದೆ ಆವಾಗ ಕುಂದಾಪುರದ ಒಂದು ಪ್ರಾಂತ್ಯದಲ್ಲಿ ಶಿಕ್ಷಣ ಕಾಲೇಜಿನ ಶಿಕ್ಷಣ ಅಗತ್ಯತೆ ಇದ್ದು ಜನರು ಇದಕ್ಕೂ ಸಹಕಾರ ನೀಡಿ ಸಾರ್ವಜನಿಕರಿಂದ ಡೊನೇಷನ್ ಪಡೆದು ಮಣಿಪಾಲ ಅಕಾಡೆಮಿಯವರು ಅದನ್ನು ನಡೆಸ್ತಾರೆ ಡಾಕ್ಟರ್ ಭಂಡಾರ್ ಆ ಕಾಲ ಆ ಕಾಲದಲ್ಲಿ ಎರಡು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ಫೋರಲ್ಲಿ ಒಂದು ಕಾಲೇಜ್ ಕಟ್ಟಬೇಕಂತ ಎರಡು ಲಕ್ಷ ಡೊನೇಷನ್ ಕೊಟ್ಟಿದ್ದಾರೆ ಜಾಗವನ್ನು ಹೃದಯ ಕೊಟ್ಟಿದ್ದಾರೆ ಕೋರ್ಟಲ್ಲಿ ಲಿಟಿಗೇಷನ್ ಜಾಗದಲ್ಲಿ ಕಟ್ಟಿದಂತ ಕಾಲೇಜು ಆ ಕಾಲದಲ್ಲಿ ಒಂದು ಸಣ್ಣ ಅಮೌಂಟ್ ಡೊನೇಷನ್ ತಗೊಳ್ತಾ ಬರ್ತಾ ಈ ಎಕರೆ ಅಷ್ಟು ಕೂಡ ಸರ್ಕಾರಿ ಜಾಗವೇ ಎಲ್ಲ ಸರ್ಕಾರಿ ಜಾಗ ಒಂದು ಒಂದು ಸೆಣಸು ಅವರ ಜಾಗ ಇಲ್ಲ ಅಥವಾ ಅವ್ರಿಗೆ ಗ್ರಾಂಟ್ ಆಗಿದ್ದು ಇಲ್ಲ ಇದು ಬರೀ ಕಾದಿರಿಸಿದ್ದು ಕಾಲಮ್ ನಂಬರ್ ಲೆವೆನ್ ಅಲ್ಲಿ ಮಾತ್ರ ಎಂಟ್ರಿ ಕಾದಿರಿಸುದು ಆ ಪರ್ಪಸ್ ಪರ್ಪಸ್ಗಾಗಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಇದು ಕಾಲೇಜ್ ನಡ್ಕೊಂಡು ಬರ್ತಾ ಇದೆ ಇತ್ತೀಚೆಗೆ ಕಾಲೇಜಿನಲ್ಲಿ ಕೆಲವೊಂದು ವಿದ್ಯಮಾನಗಳು ನಡೆಯುವುದು ಅವರು ಸರಕಾರದ ಯಾವ ನಿಯಮ ಅಥವಾ ಸರಕಾರದ ಯಾವುದೇ ಕಾಯ್ದೆ ಕಾನೂನುಗಳಿಗೆ ಅವರಿಗೆ ಅನ್ವಯಿಸುವುದಿಲ್ಲ ಅನ್ನುವ ರೀತಿಯಲ್ಲಿ ಏಕಪಕ್ಷವಾಗಿ ನಡೀತಾ ಇದ್ದಾರೆ ಅಂಥ ಕಾಲದಲ್ಲಿ ಇವರ ಕತೆ ಏನು ಏನು ಅಂತ ಸ್ವಲ್ಪ ನೋಡಬೇಕಾಗಿತ್ತು ಸೊ ಆವಾಗ ಒಂದೊಂದೇ ಡಾಕ್ಯುಮೆಂಟ್ ತೆಗೆದಾಗ ಈ ಜಾಗ ಇನ್ನೂ ಸರ್ಕಾರಿ ಹೆಸರಲ್ಲೇ ಇದೆ ಇವರು ಮುನ್ಸಿಪಾಲ್ಟಿಗೆ ಯಾವುದೋ ಸರ್ವೆ ನಂಬರ್ ಕೊಟ್ಟು ಒಂದು ಲೈಸೆನ್ಸ್ ತಗೊಳ್ತಾರೆ ಬಿಲ್ಡಿಂಗ್ ಇನ್ಯಾವುದೋ ಸರ್ವೆ ನಂಬರಲ್ಲಿ ಕಟ್ತಾರೆ ಎರಡು ಸಾವಿರದ ಏಳರ ನಂತರ ಕರ್ನಾಟಕ ರಾಜ್ಯ ಸರ್ಕಾರದ ಕ್ಲಿಯರ್ ಕಟ್ ಗೈಡೆನ್ಸ್ ಇದೆ ಯಾವುದೇ ಕಟ್ಟಡ ನಿರ್ಮಿಸುವ ಮುಂಚೆ ಭೂ ಪರಿವರ್ತನೆ ಆಗಬೇಕು ಅಂತ ಸ್ಟಿಲ್ ಈ ಒಂಬತ್ತೆಕರೆ ಜಾಗ ಇವತ್ತು ಕೃಷಿ ಜಾಗ ಕನ್ವರ್ಷನ್ ಆಗಿಲ್ಲ ಕೃಷಿ ಜಾಗ ಇವರು ಎಲ್ಲ ಕಾನೂನು ನಿಯಮವನ್ನು ಗಾಳಿ ತೂರಿ ಬೇರೆ ಬೇರೆ ವಿಧದಲ್ಲಿ ಲೈಸೆನ್ಸ್ ಪಡಿತಾ ಇದ್ದಾರೆ ಒಂದು ಜೋಕು ನಿಮ್ಗೆ ಹೇಳ್ತೀನಿ ನಮ್ಮ ನಗರ ಪ್ರಾಧಿಕಾರದವರು ಯಾರು ಸಾಮಾನ್ಯ ಮನೆ ಕಟ್ಟಲಿಕ್ಕೆ ಹೋದಾಗ ನೂರೊಂದು ಕತೆಗಳು ಕೇಳ್ತಾರೆ ಅಷ್ಟು ಬಿಡಬೇಕು ಇಷ್ಟು ಬಿಡಬೇಕು ಅಂತ ಇಲ್ಲಿ ಒಂದು ಮೂವತ್ತಾರು ಸೆಂಟ್ಸ್ ಜಾಗ ಮೂವತ್ತಾರು ಸೆಂಟ್ಸ್ ಜಾಗ ಹೇಗಿದೆ ಅಂತ ಹೇಳಿದರೆ ನಲ್ವತ್ತು ಲಿಂಕು ಇಂಟು ಒಂಬೈನೂರ ಅರವತ್ತು ಲಿಂಕು ಅಂದರೆ ನಿಮಗೆ ಆರು ಮೀಟ್ರ್ ಅಗ್ಲ ನೂರ ಎಂಬತ್ತು ಮೀಟ್ರ್ ಉದ್ದ ಅದರಲ್ಲಿ ಹನ್ನೆರಡು ಮೀಟ್ರ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಇವರು ಪರ್ಮಿಷನ್ ಕೊಡ್ತಾರೆ ಸೆಟ್ ಪ್ಯಾಕ್ ಬಿಟ್ಟು ಅದು ಎಲ್ಲಿ ಸಟ್ ಬ್ಯಾಕ್ ಬಿಡೋದು ಎಲ್ಲಿ ಕೊಡೋದು ಅವ್ರು ಕೊಟ್ಟಂತ ಸರ್ವೆ ನಂಬರ್ಗೆ ಕೊಟ್ಟಿರ್ತಾರೆ ಪ್ರಾಧಿಕಾರದವರು ಪ್ರಾಧಿಕಾರದವರು ಅದರ ಮುನ್ಸಿಪಾಲ್ಟಿಯವರು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ಅದರ ಮೇಲೆ ಆ್ಯಕ್ಚುಲಿ ಜಾಗದ ಅಳತೆ ಇರುವುದು ಆರು ಮೀಟರ್ ಆಗಲ್ಲ ಬಿಲ್ಡಿಂಗ್ ಇರುವುದು ಹನ್ನೆರಡು ಮೀಟರ್ ಆಗಲ್ಲ ಅದು ಸೆಟ್ ಹ್ಞೂ ಹ್ಞೂ ಬಿಡಲಿ ಜಾಗ ಬಿಟ್ಟು ಆಚೆ ಆಗಿದೆ ಇನ್ನೊಂದು ಸರ್ವೆ ನಂಬರ್ ಸರ್ಕಾರ ಕಾದಿರಿಸ ಜಾಗದಲ್ಲಿ ಇದೆ ಆಟದ ಮೈದಾನ ಅಂತ ಕಾದಿರಿಸಿದ ಜಾಗ ಇವತ್ತು ಕಟ್ಟಡಗಳನ್ನು ಕಟ್ಟಿದ್ದಾರೆ ಅಲ್ಲ ಆಕ್ಚುಲಿ ಆ ಲೀಸಿಗೆ ಕೊಟ್ಟಿದ್ದೆ ಅಲ್ಲ ಅಥವಾ ಒಂದು ಏನು ಕಾದಿರಿಸಿದಾರಲ್ಲ ಯಾವ ವಿಚಾರಕ್ಕೆ ಆ ಶೈಕ್ಷಣಿಕ ವಿಚಾರ ಏನು ಯಾವ ಯಾವ ವಿಚಾರ ಅಲ್ಲ ಅದರಲ್ಲಿ ಒಳಗೆ ಬರುತ್ತದೆ ಬರೀ ಶೈಕ್ಷಣಿಕ ವಿಚಾರಕ್ಕಾಗಿ ಕಾದಿರಿಸಲಾಗಿದ್ದ ಕಂದಾಯ ಇಲಾಖೆಯಿಂದ ನಾನು ಆರ್ ಟಿ ಐ ರಿಪೋರ್ಟ್ ಅಲ್ಲಿ ಇವರಿಗೆ ಇವರಿಗೆ ಕಾದಿರಿಸಿದ ಬಂಡ ಈ ಕಾಲೇಜು ಮಂಡಳಿಯವರಿಗೆ ಕಾದಿರಿಸಲಾಗಿದೆ ಅಂತ ಬರ್ತದ ಅಥವಾ ಒಟ್ಟಾರೆಯಾಗಿ ಶೈಕ್ಷಣಿಕ ವಿಚಾರಕ್ಕೆ ಒಟ್ಟಾರೆ ಶೈಕ್ಷಣಿಕ ವಿಚಾರ ಬಂಡಳ ಸಾರಿ ಬಂಡಕರ್ ಶಿಕ್ಷಣ ಸಂಸ್ಥೆಗೆ ಭೂ ಪರಿವರ್ತನೆ ಆಗಿರುವುದಿಲ್ಲ ಶೈಕ್ಷಣಿಕ ಇಲಾಖೆಗೆ ಕಾದಿರಿಸಲಾಗಿದೆ ಹೊರತು ಮಂಜೂರಾತಿ ಮಾಡಿ ಇರುವುದಿಲ್ಲ ಶಿಕ್ಷಣ ಇಲಾಖೆ ಮಾತ್ರ ಕಾದಿರಿಸಲಾಗಿದೆ ಎಂದು ತಿಳಿಯ ಓಕೆ ಈಗ ಶೈಕ್ಷಣಿಕ ವಿಚಾರಕ್ಕೆ ಅಂತ ಹೇಳಿದಾಗ ಯಾವ ವಿಷಯ ಎಲ್ಲ ಅದರಲ್ಲಿ ಒಳಗೆ ಬರ್ತದೆ ಅಂತ ಆ ಜಾಗದಲ್ಲಿ ನೋಡಿ ಕ್ರಿಯೇಷನ್ ಗ್ರೌಂಡ್ ಅಂತ ಹೇಳಿದ್ರೆ ಅದು ಆಟದ ಮೈದಾನ ಅದು ಇದರಲ್ಲೇ ಡೀಮ್ ಮಾರ್ಕ್ ಆಗೋಗಿದೆ ಇನ್ನು ಆರಕ್ರೆ ಎಂಬತ್ತರಲ್ಲಿ ಇವ್ರಿಗೆ ಕಟ್ಟಡ ಕಟ್ಟಲಿಕ್ಕೆ ಇರುವಂತಹ ಅನುಮತಿ ಶೈಕ್ಷಣಿಕ ಉದ್ದೇಶಕ್ಕೆ ಏನೆಲ್ಲ ಕಟ್ಟಡ ಕಟ್ಬೋದು ಅದು ಮಾತ್ರ ಕಟ್ಬೋದು ಕ್ಲಾಸ್ ರೂಮು ಕ್ಲಾಸ್ ರೂಮು ಲ್ಯಾಬ್ಗಳು ಆಫೀಸ್ ರೂಮು ಸ್ಟಾಫ್ ರೂಮು ಟಾಯ್ಲೆಟು ಇದೆಲ್ಲ ಎಕ್ಸ ಎಕ್ಸೆಟ್ರಾ ಕಟ್ಬೋದು ಅವರು ಆದರೆ ವ್ಯಾಪಾರೀಕರಣಕ್ಕ ಉದ್ದೇಶಕ್ಕಾಗಿ ಒಂದು ಹಾಲ್ ಮಾಡ್ತಾರೆ ಮುಂಚೆ ಮದುವೆ ಬಾಡಿಗೆ ಕೊಡ್ತಾ ಕೊಡ್ತಾಯಿದ್ರು ಆಮೇಲೆ ಮಧ್ಯದಲ್ಲಿ ಸ್ಟಾಪ್ ಮಾಡಿದರು ಮತ್ತು ಮೇನ್ ರೋಡಿಗೆ ಎದುರುಗಡೆ ರೋಡ್ ಡೆವಲಪ್ ಆದ ತಕ್ಷಣ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ ಬಾಡಿಗೆ ಕೊಟ್ಟು ಲಕ್ಷ ಒಂದೂವರೆ ಲಕ್ಷದವರೆಗೆ ತಿಂಗಳಿಗೆ ಬಾಡಿಗೆ ವಸೂಲು ಮಾಡ್ತಾ ಇದ್ದಾರೆ ಅವರು ಒಂದು ಇಲಾಖೆ ಹೋದಾಗ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸೇ ನಮ್ಮಲ್ಲಿ ಇಲ್ಲ ಅಂತಾರೆ ಇನ್ನೊಂದು ಸಲ ಅಕಾಡೆಮಿಯಲ್ಲಿ ಕೇಳಿದಾಗ ಅವರು ಹೇಳ್ತಾರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಲ್ಲ ಅಂತ ಹೇಳ್ತಾರೆ ಮತ್ತು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕೆಲವೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಆದರೆ ನಾವು ಸಬ್ಸಿಡೈಸ್ಡ್ ರೇಟ್ ಅಂತ ಅದು ನನಗೆ ಅರ್ಥ ಆಗಿಲ್ಲ ಅವರು ಸಬ್ಸಿಡೈಸ್ಡ್ ರೇಟು ಏನಂತ ಅದೇ ಕಾಂಪ್ಲೆಕ್ಸಲ್ಲಿದ್ದಾಗ ಒಂದು ವ್ಯಕ್ತಿ ವಿರುದ್ಧ ಕುಂದಾಪುರ ಮುನ್ಸಿಪಲ್ ಕೋರ್ಟಿಗೆ ಹೋದಾಗ ಅವ್ರು ನೋಟಿಸ್ ಕೊಡ್ತಾರೆ ನೀನು ಹತ್ತು ಸಾವಿರ ಬಾಡಿಗೆ ತಿಂಗಳಿಗೆ ಕೊಡುವುದಿದ್ದರೆ ತೊಂದರೆ ಇಲ್ಲ ಇಲ್ಲದಿದ್ದರೆ ನಾನು ಕೋಟಿ ಹೋಗ್ತೀನಿ ಅಂತ ನೋಟಿಸ್ ಕೊಡ್ತಾರೆ ಇದ್ಯಾವ ಸಬ್ಸಿಡಿ ಆಯ್ಸುಡು ಸ್ವಾಮಿ ಅಥವಾ ಅಲ್ಲಿರುವ ಅಂಗಡಿ ಕೋಣೆಗಳು ಶೈಕ್ಷಣಿಕ ಪೂರಕವಾದ ಅಂಗಡಿ ಕೋಣೆಗಳಿದೆಯಾ ಅಲ್ಲಿ ಮುಂಚೆ ಸಿಂಡಿಕೇಟ್ ಬ್ಯಾಂಕ್ ಎಕ್ಸ್ಟೆನ್ಷನ್ ಈಗ ಫುಲ್ ಫ್ಲಜ್ ಬ್ರಾಂಚ್ ಇದೆ ಅವರಿಗೆ ಅಗತ್ಯತೆ ಇದೆಯಾ ಸ್ಟೂಡೆಂಟ್ಸ್ಗಳಿಗೆ ಅಲ್ಲಿರುವ ಅಕ್ಕಿ ಅಂಗಡಿ ಇದೆ ಏನೋ ಅಕ್ಕಿ ತಗೊಂಡು ಬರ್ಲಿಕ್ಕೆ ಹೊರ ಹೋಗ್ತಾರಾ ಅಥವಾ ಏನು ಎಕ್ಸೆಟ್ರಾ ಬೇರೆ ಬೇರೆ ಅಂಗಡಿಗಳಿದೆ ಸರ್ ಈಗ ಈ ಹಿಂದೆ ಒಂದು ಸಲ ಚುನಾವಣಾ ಸಂದರ್ಭದಲ್ಲಿ ವಿದ್ಯುತ್ ಪ ಸಂಪರ್ಕ ಸಾಮಾನ್ಯವಾಗಿ ಮಸ್ಟ್ರಿಂಗ್ ಡಿ ಮಸ್ಟ್ರಿಂಗ್ ಕೌಂಟಿಂಗ್ ಇಲೆಕ್ಷನ್ ಮೌಟಿಂಗ್ ಕೌಂಟಿಂಗ್ ಕೌಂಟಿಂಗ್ ಎಲ್ಲ ಆ ಕಾಲೇಜ್ನಲ್ಲಿ ಆಗ್ತಿತ್ತು ಸೊ ಸರ್ಕಾರಿಯ ಯಾವ ಸರ್ಕಾರದ ಯಾವುದೇ ವ್ಯವಹಾರಗಳಿಗೆ ಆ ಕಾಲೇಜಿನಲ್ಲಿ ತರಗತಿ ಕೋಣೆಗಳನ್ನು ಬಿಟ್ಟುಕೊಡ್ಬೇಕು ಅಂತಿತ್ತು ಹಂಡ್ರೆಡ್ ಪರ್ಸೆಂಟ್ ಆದರೆ ಒಂದು ಸಂದರ್ಭದಲ್ಲಿ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ಕಡಿತ ಕಡಿತ ಮಾಡಲಾಯಿತು ಆ ನ ಆ ನಂತರ ಇಲಾಖೆಗೂ ಮತ್ತು ಶಿಕ್ಷಣ ಇಲಾಖೆಗೆ ತಾಗಿ ಇದು ಬೆಣಕಾಸು ಕಾಲೇಜ್ ತಾಗಿ ಬಂತು ಸೊ ಬೀಗ ಜಡಿವಲ್ಲಿ ಬಂತು ನೋಡಿ ನನಗೆ ನೋಡಿ ಏನಾಗಿದೆ ಇದೆ ಅಂದ್ರೆ ಚುನಾವಣೆ ಅನ್ನೋದು ಭಾರತ ಪ್ರತಿಯೊಂದು ಪ್ರಜೆಯ ಕರ್ತವ್ಯ ಚುನಾವಣೆಯಲ್ಲಿ ಭಾಗವಹಿಸೋದು ಅದಕ್ಕೆ ನೇರವಾಗಬೇಕಾದ ಭಾರತ ಪ್ರತಿಯೊಂದು ಪ್ರಜೆಯ ಕರ್ತವ್ಯ ಕರ್ತವ್ಯ ನೀರತಾ ಚರ್ಚೆ ನಿಮ್ಮ ಚರ್ಚೆಯನ್ನು ನಾನು ಮುಂದುವರಿಸತೇವೆ ಒಂದು ಕರೆ ಇದೆ ಹಲೋ 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 ನಮಸ್ತೆ ತಾವು ಎಲ್ಲಿಂದ ಕರೆ ಮಾಡ್ತಿದ್ರಿ ಯಾರು ಮಾತಾಡ್ತಿದ್ರು ಸರ್ ಸರ್ ನಮಸ್ತೆ ನಾನು ಕುಂದಾಪುರದಿಂದ ಗೋಪಾಲರ ಹೇಳಿ ಹೇಳಿ ಗೋಪಾಲರ ಸರ್ ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ ಅಲ್ಲ ಈಗ ಏನ್ ನೀವೀಗ ಕಾಲೇಜಿನ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಆದ್ರೆ ಇದು ವಿಷಯ ಒಳ್ಳೇದಾದ್ರೆ ಅವರ ಇದರಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅವರ ಇದರಲ್ಲಿ ಕಾನೂನು ಅಂತ ಹೇಳೋ ಪುಸ್ತಕವೇ ಸಪ್ರೇಟ್ ಅವರು ಪ್ರಿಂಟ್ ಮಾಡಿದಾಗಿದೆ ಹ್ಮ್ 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 ಅವ್ರಿಗೆ ಯಾವ್ದೇ ರೀತಿಯ ಕಾನೂನ ನಾವು ನೀವು ಚರ್ಚೆ ಮಾಡಬಹುದು ಬಿಟ್ರೆ ಅವ್ರಿಗೆ ಯಾವ್ದು ಕಾನೂನ ಅವ್ರಿಗೆ ಅನ್ವಯಿಸೋದಿಲ್ಲ ಕಾನೂನೇ ಯಾವ ರೀತಿ ಕೂಡ ಅಲ್ಲ ಅದು ಕಾನೂನು ಅವ್ರಿಗಿರ್ಬೋದು ಆದ್ರೆ ಕಾನೂನು ಕಾನೂನಿಗೆ ಆಗೋದಿಲ್ವೇ ಆ ಕಾನೂನು ಅದು ನಮ್ಗ ಆಗೋದಿಲ್ಲ ಕಾನೂನು ಕಾನೂನಿಗೂ ಆಗೋದಿಲ್ವಲ್ಲ ಯಾರೇ ಅದನ್ನ ಈಗ ನೀವು ಶರತ್ ಚಂದ್ರ ಹೆಗ್ಡಿ ಅವ್ರನ್ನ ಅಲ್ಲಿ ಕೂರಿಸಿದ್ದೀರಿ ಅವರು ಸಾಮಾಜಿಕವಾಗಿ ತುಂಬಾ ಕೆಲ್ಸ ಇದ್ ಮಾಡ್ತಾ ಇದ್ದಾರೆ ತುಂಬಾ ಜನರಿಗೆ ಅವ್ರು ತುಂಬಾ ಇದನ್ನ ಇದ್ ಮಾಡ್ತಾ ಇದ್ದಾರೆ ಇವತ್ತು ಇವತ್ತವ್ರನ್ನಲ್ಲಿ ಕೂರ್ಸ್ಕೊಂಡು ಈಗ ಇವ್ರ ಕಾಲೇಜ್ ಅವ್ರು ಇದ್ ಕೇಳಿದ್ರೆ ಇಲ್ಲ ಅವ್ರ ನಮ್ಮ ಬಗ್ಗೆ ಬೇರೆ ಏನು ಅಪಪ್ರಚಾರ ಮಾಡ್ತಾರೆ ಅಂತ ಹೇಳೋದು ಒಂದು ಇವ್ರು ಕೆಟ್ಟ ಉತ್ತರ ನಿಮ್ ಸಿಗ್ಬೋದ್ ಬಿಟ್ರೆ ಬೇರೆ ಏನು ಇವ್ರ ಕಾಲೇಜ್ ಅವರಿಂದ ನೀವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇವ್ರು ಒಂಥರ ನ ಸೆಕೆಂಡ್ ಎಪಿಸೋಡ್ ಇವ್ರು ಬೇರೆ ಯಾವದೇ ರೀತಿ ಇದ್ರಲ್ಲಿ ಜಯಶೇಖರ್ ಅವರೇ ಇದ್ರಲ್ಲಿ ಇದ್ ಮಾಡ್ಲಿಕ್ ಬರುದಿಲ್ಲ ನೀವೀಗ ಸಾಧಾರಣ ನಿಮಗ್ ಗೊತ್ತಿದ್ದಾಗ ಈಗ ದ್ರಾಕ್ಷಿಯಲ್ಲಿ ಐದು ಸಣ್ಣ ಜಾಗದವ್ರ್ ಇರ್ತಾ ಇದ್ರು ಬೇರೆ ಬೇರೆ ಈಗ ಒಂದ್ ಎರಡ್ ಸಣ್ಣ ಜಾಗ ಕೇಳಿದ್ರೆ ಇವತ್ತು ಸರ್ಕಾರದವ್ರು ಕೊಡ್ತಾ ಇಲ್ಲ ಹಣ ಕೊಡ್ತೇವೆ ಹೇಳಿ ಕೇಳಿದ್ರು ಕೂಡ ಇವತ್ತು ಕೊಡ್ತಾ ಇಲ್ಲ ಇವತ್ತು ಕೋಟ್ಯಂತ ರೂಪಾಯಿ ಆಸ್ತಿಯನ್ನ ಇವರು ಶಿಕ್ಷಣ ಉದ್ದೇಶ ಕೊಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಇವರು ಹಣ ಮಾಡ್ತಾ ಇದ್ದಾರೆ ಯಾರು ಈಗ ಕುಂದಾಪುರದಲ್ಲಿ ಸತ್ಯ ಹೇಳಿದ್ರೆ ಈಗ ಒಬ್ಬರು ಬಿಟ್ಟರೆ ಬೇರೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಜೈಶೇಖರ್ ಅವ್ರೆ ಸ್ಪಂದನ ವಾಹಿನಿ ಮಾತಾಡ್ತದೆ ಅದ್ರ ಬಗ್ಗೆ ಗೋಪಾಲರ ಇಲ್ಲ ಕರೆಕ್ಟ್ ನೀವೀಗ ಎರಡು ಸಲ ಇದು ಮಾಡಿದ್ರೆ ಜೈಶೇಖರ್ ಅವ್ರೆ ನೀವು ಇದ್ ಮಾಡುದ್ರ ಬಗ್ಗೆ ನಾವು ನಿಮ್ಗೆ ತುಂಬಾ ಅಭಿನಂದನೆ ಹೇಳ್ತಾ ಇದ್ದೇವೆ ಬಟ್ ಎಷ್ಟು ಜನರಿಗೆ ಇದಿದೆ ಶಿಕ್ಷಣ ಕರೆಕ್ಟ್ ಕರೆಕ್ಟ್ ಗೋಪಾಲ ರೇ ಕುಂದಾಪುರದ ಜನ ಕೂಡ ಉಡುಪಿ ಜಿಲ್ಲೆಯ ಎಲ್ಲ ಜನರ ಜೊತೆಗೆ ಕುಂದಾಪುರದ ಜನ ಕೂಡ ಬಹಳ ಶಾಂತ ಸ್ವಭಾವದವರು ಅವರು ತಾಳ್ಮೆಯಿಂದ ನೋಡ್ತಾರೆ ಒಂದು ಹಂತದವರೆಗೆ ತಾಳ್ಮೆ ಕಾಯ್ದುಕೊಳ್ತಾರೆ ಅದಾದ ನಂತರ ಬಹುಶಃ ನಿಮ್ಮ ಹಾಗಿನವರು ಶರತ್ ಚಂದ್ರ ಹೆಗಡೆ ಅವ್ರ ಜೊತೆ ಸಂಪ ಏನು ಬೆಂಬಲ ಸೂಚಿಸುವ ಭರವಸೆಗಳು ನಂಬಿಕೆಗಳು ನಮಗೆ ಸ್ಪಂದನ ವಾಹಿನಿಗೂ ಇದೆ ಇಲ್ಲ ಆ ರೀತಿ ಇದನ್ನ ಸಾರ್ವಜನಿಕರ್ಬೇಕು ಇವತ್ತು ನೋಡಿ ಅವರು ಅಷ್ಟು ಹೋರಾಟ ಕೊಟ್ಟು ಒಂದ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಈ ಫೈಲ್ ಇದೆ ಮೂರು ತಿಂಗಳಿಂದ ಅವ್ರು ಟೇಬಲ್ ಮೇಲೆ ಕೊಳಿತಾ ಇದೆ ಸಾಧಾರಣ ಮನುಷ್ಯನ ಒಬ್ಬನ ಮನೆ ಇದ್ರೆ ರಾತ್ರಿ ರೀತಿ ರೀತಿಯಾಗಿ ನೀವು ಅಂಗಡಿ ಇದ್ರೆ ರಾತ್ರಿ ಬೆಳಗೋ ರೀತಿಯಾಗಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ನಿಮ್ಗೆ ನೀವು ನೋಡಿದ್ದೀರಿ ಅದ್ರಲ್ಲಿ ರಸ್ತೆ ಅಂತ ಹೇಳುವಂತ ಇದ್ದೇನೆ ಈಗ ನಾವು ಮಾತಾಡದವ್ರು ಕೇಳಿದ್ರೆ ಅವ್ರ ಬಗ್ಗೆ ಬೇರೆ ಏನೋ ರೀತಿ ಒಂದು ಟೀಕೆಗಳನ್ನ ಇವರ ಆಡಳಿತ ಮಂಡಳಿಯವರು ಬೇರೆ ಯಾರೋ ಮಾಡಬಹುದು ಇದಕ್ಕೆ ವ್ಯವಸ್ಥೆಗಳಲ್ಲಿ ಇದು ಜಯಶೇಖರ್ ಅವ್ರು ಯಾಕಂತ ಹೇಳಿದ್ರೆ ನಮ್ಮ ಸಾರ್ವಜನಿಕರಿಗೆ ನಾವ್ ಏನಾಗಿದೆ ಅಂತ ಹೇಳ್ರೆ ಫುಲ್ ಅನ್ಕಾನ್ಸಿಯಸ್ ನಲ್ಲಿ ಇದ್ದೇವೆ ಯಾರೋ ಮಾಡ್ಲಿ ಮಾಡ್ಕೊಳ್ಲಿ ಬಿಡಿ ನಮಗೇನ್ ತೊಂದ್ರೆ ಇಲ್ಲ ಅವ್ರೇನೋ ಮಾಡ್ತಾ ಇದ್ರೆ ಅವರಿಗೆ ಯಾವ ರೀತಿಯ ಒಂದ್ ಸಪೋರ್ಟ್ ಕೂಡ ಮಾಡುವ ಇದ್ರಲ್ಲಿ ಕೂಡ ಯಾರೂ ಇಲ್ಲ ನಮಗ್ಯಾ ಸ್ವಾಮಿ

ನೋಡಿ ನೆಗೆಟಿವ್ ಬಟ್ ವಾಸ್ತವವಾಗಿ ಏನು ಸತ್ಯ ಇದೆ ಆ ಸತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ನ್ಯಾಯ ದೊರಕಿಸ್ಕೊಳ್ಳಿಕ್ಕೆ ತಾವೇನು ಶರಶ್ಚಂದ್ರ ಹೆಗಡೆ ಅವ್ರ ಜೊತೆಗೆ ಸಪೋರ್ಟ್ ಮಾಡ್ತೀರಿ ಬೆಂಬಲ ಕೊಡ್ತೀರಿ ಅದನ್ನ ನೀವು ಮುಂದುವರಿಸಿ ಅಂತ ಹೇಳ್ತೇವೆ ಆಮೇಲೆ ಅವರು ಅಪಪ್ರಚಾರ ಮಾಡ್ತಾರೆ ನಾವು ಅಪಪ್ರಚಾರ ಮಾಡ್ತೇವೆ ಅನ್ನೋದಕ್ಕೆ ಮುಖ್ಯ ವಾಸ್ತವ ವಿಚಾರ ಏನು ಅನ್ನೋದನ್ನ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಕೆಲ್ಸಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಸ್ವಯಮ ವಹಿಸಿದ್ದಾರೆ ತಾಳ್ಮೆ ವಹಿಸಿದ್ದಾರೆ ಅಂತ ಹೇಳಿದ್ರೆ ಈ ಬಗ್ಗೆ ತುಂಬಾ ರೀತಿಯಲ್ಲಿ ಅವರು ಇದನ್ನ ಮಾಡಿದ್ದಾರೆ ಅವ್ರಿಗೆ ಕೂಡ ಇದ್ ಮಾಡ್ತಾ ಇರ್ಲಿಲ್ಲ ಬಟ್ ಇವತ್ತಿನ ವ್ಯವಸ್ಥೆ ಏನಾಗಿದೆ ಜಯಶೇಖರ್ ಅವ್ರೆ ನೀವೇ ನೋಡ್ತಾ ಇದ್ರಿ ವೈಸಂ ಜಾಗದಲ್ಲಿ ಇದ್ದ ನಿವಸ್ತಾರೆ ಈಗ ನೋಡಿ ನಿಮ್ಗೆ ಒಂದ್ ಎಕ್ಸಾಂಪಲ್ ಕೊಡ್ತೇವೆ ಜಯಶೇಖರ್ ಅವ್ರೆ ನಿಮ್ಮ ಕುಂದಾಪುರ ಎಜುಕೇಶನ್ ಟ್ರಸ್ಟ್ ನವರು ಅಲ್ಲಿ ನಿಮ್ದು ಬಿಬಿ ಬಿ ಕಾಲೇಜ್ ಮಾಡಿದ್ದಾರೆ ಅಲ್ಲಿ ತಗೊಳ್ಳೋ ಕೋರ್ಸಿನ ಡೊನೇಷನ್ ಎಷ್ಟು ಇವ್ರಗ್ ತಗೊಳ್ಳೋ ಡೊನೇಷನ್ ಎಷ್ಟು ಅಂತ ಹೇಳಿ ಒಂದ್ಸಲ ನೀವೇನೋ ಇದ್ ಮಾಡ್ಕೊಂಡ್ ನೋಡಿ ನಾವ್ ಹೇಳ ಬೇಡ ಒಂದು ಸರ್ಕಾರದ ಅನುದಾನಿತ ಶಿಕ್ಷಣ ಸಂಸ್ಥೆ ಸರ್ಕಾರ ಜಾಗ ಸರ್ಕಾರದ ಕಟ್ಟಡ ಸರ್ಕಾರ ಲೆಕ್ಚರ್ ಇವ್ರಷ್ಟು ಇದ್ ಮಾಡ್ತಾರೆ ಇದು ಹೇಗಾಗಿದೆ ಅಂದ್ರೆ ಜೈಶೇಖರ್ ಅವ್ರೆ ಗಾಂಧಿ ಮೈದಾನದಲ್ಲಿ ಫೈವ್ ಸ್ಟಾರ್ ಹೋಟ್ಲ್ ಕಟ್ಟಿ ಎಂಪ್ಲಾಯ್ ಅಪಾಯಿಂಟ್ ಮಾಡಿ ನಂಗ್ ನಡ್ಸ ಕೊಟ್ಟರು ನಾನು ಹೇಗ್ ನಡ್ಸ್ಬಹುದು ಹೇಳಿ ಹೌದು ಆ ಮಟ್ಟದಲ್ಲ ಇದೆ ಒಬ್ರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರೊಬ್ರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ನಾವ್ ಸತತ ಹೇಳಿ ನಿಮ್ಮ ತಹಶೀಲ್ದಾರ್ ಇದ್ರ ನೀವ್ ಹೇಳಿದ್ರಲ್ಲ ಆ ಮೂಮೆಂಟ್ ನಲ್ಲಿ ನಾವ್ ಆಡಳಿತ ಮಂಡಳಿಯನ್ನು ಎಚ್ಚರಿಸಿದ್ದೇವೆ ಬಟ್ ಅವ್ರು ಯಾರು ಅದ್ರ ಬಗ್ಗೆ ತಲೆ ಹಾಕ್ತಾ ಇಲ್ಲ ಐವತ್ತು ವರ್ಷದಲ್ಲಿ ಇಲ್ದೆ ಇರುವಂತ ಹೀಗೆ ಯಾಕೆ ಜಯಶಂಕರ್ ಅವರೇ ಹೌದು 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 ಅಲ್ವಾ ಅದನ್ನ ನೀವು ಸ್ವಸ್ಥವಾಗಿ ಗಮನಿಸಿ ಅದ್ ಯಾಕೆ ಬರ್ತೇವೆ ಸಾಕಷ್ಟು ದಾಖಲೆಗಳನ್ನ ಶರತ್ ಚಂದ್ರ ಹೆಗಡೆ ಅವರು ತಗೊಂಡಿದ್ದಾರೆ ಕಾನೂನಿನ ರೀತಿಯಲ್ಲಿ ಆರ್ ಟಿ ಐ ತಗೊಂಡಿದ್ದಾರೆ ಬಹುಶಃ ಅವರು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಜಿಲ್ಲಾಧಿಕಾರಿ ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇವ್ ಗೋಪಾಲ್ ರೇ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಈಗ ಅವರು ಚುನಾವಣಾ ಸಮಯದಲ್ಲಿ ಕುಂದಾಪುರದಲ್ಲಿ ಒಂದು ಅಷ್ಟು ಬಸ್ಸುಗಳು ಅಥವಾ ಮಾಸ್ಟರಿಂಗ್ ಮಾಡಲಿಕ್ಕೆ ಇರುವಂತ ದೊಡ್ಡ ಜಾಗ ಅಂದ್ರೆ ಕಾಲೇಜ್ ಅದು ಇವತ್ತು ನಿನ್ನೆಲ್ಲ ನಾನು ಚಿಕ್ಕವನಿಂದ ನೋಡ್ತಾ ಬಂದಿದ್ದೇನೆ ಅಲ್ಲಿ ನಡೀತಾ ಇತ್ತು ಪ್ರತಿ ವರ್ಷವೂ ನಡೀತಾ ಇತ್ತು ಚುನಾವಣೆ ಆದ ತಕ್ಷಣ ಭೇಟಿ ಕೊಡ್ತಾ ಇದ್ರು ಎರಡು ಚುನಾವಣೆ ಹಿಂದೆ ಇವರು ಹೋದಾಗ ಅಧಿಕಾರಿಗಳಿಗೆ ಬಾರಿ ತುಚ್ಛವಾಗಿ ಮಾತಾಡಿ ಹೊರಗಡೆ ಹೋಗು ಅನ್ನೋ ಸ್ಥಿತಿಯಲ್ಲಿವರೆಗೂ ಮಾತಾಡಿದ್ದಾರೆ ಅದು ಸರ್ಕಾರಿ ಜಾಗದಲ್ಲಿದ್ದು ಅವರ ಸ್ವತಃ ಜಾಗೂ ಅಲ್ಲ ಚುನಾವಣಾ ಅಧಿಕಾರಿ ಬಂದಿದ್ದು ಕರ್ತವ್ಯದ ಮೇಲೆ ಬಂದಿರುವಂಥ ಅಧಿಕಾರಿ ಅವ್ರನ್ನ ಗೌರವಿಸಬೇಕಾದ ನಮ್ಮ ಕರ್ತವ್ಯ ಇದು ಅವರ ಒಂದು ಮೆಂಟಾಲಿಟಿ ಸೆಕೆಂಡ್ ತಿಂಕು ಈ ಜಾಗದ ವ್ಯವಸ್ಥೆ ಬಂದಾಗ ಆಮೇಲೆ ನೋಡಿದಾಗ ಇವರು ಏನಪ್ಪ ಇಷ್ಟು ದೊಡ್ಡದು ಇವ್ರೇನು ಜಾಗ ತಗೊಂಡಿದ್ರ ಇಲ್ಲೋ ಅಂತ ಹುಡಿದಾಗ ಸರ್ಕಾರಿ ಜಾಗ ಅರವತ್ನಾಲ್ಕರಲ್ಲಿ ಇವರಿಗೆ ಇದಾಗ್ತದೆ ಎರಡ್ ಸಾವಿರದ ಎರಡರವರೆಗೂ ಆರ್ ಟಿ ಸಿ ಎಲ್ ಸಹ ಇವ್ರ ಹೆಸರು ಇರುವುದಿಲ್ಲ ಸರ್ಕಾರಿ ಅಂತ ಇರುತ್ತದೆ ಎರಡ್ ಸಾವಿರದ ಎರಡರಲ್ಲಿ ಅದು ಯಾವ ದಾಖಲಾತಿ ಮೇಲೆ ಆಧಾರ ಮಾಡಿದಾರೋ ಗೊತ್ತಿಲ್ಲ ಒಂದು ಆರ್ ಟಿ ಸಿ ಕಾಲಮ್ ನಂಬರ್ ಲೆವೆನಲ್ಲಿ ಇವರಿಗೆ ಬಂಡಖರ ಆರ್ಟ್ಸ್ ಆ್ಯಂಡ್ ಕಾಲೇಜಿಗೆ ಕಾದಿರಿಸಲಾಗಿದೆ ಅಂತ ಬಂದಿದೆ ಅಲ್ಲಿವರೆಗೆ ಅದೂ ಶಬ್ದ ಇಲ್ಲ ಆಮೇಲೆ ಅಲ್ಲಿರುವ ಒಂದು ರಸ್ತೆಯನ್ನು ಬಂದ್ ಮಾಡಿರ್ತಾರೆ ಸಾರ್ವಜನಿಕವಾಗಿ ಹೋಗುವಂಥ ರಸ್ತೇನ ಅದರ ಬಗ್ಗೆ ತೆಗೆದು ನೋಡುವಾಗ ಅದೇನಾದರೂ ಅಲಾಟ್ಮೆಂಟ್ ಮಾಡಿಸ್ಕೊಂಡು ಬಂದಿದ್ರೆ ಏನು ಅಂತ ನೋಡಿದ್ರೆ ಸರಕಾರಿ ಅದರ ಬಗ್ಗೆ ಲೆಟ್ರ್ ಕೊಟ್ಟು ಅಳತೆಯೂ ಆಗಿದೆ ಅಳತೆಯಾಗಿ ಸರ್ವೇರು ನಕ್ಷೆ ಮಾಡಿ ಕ್ಲಿಯರ್ ಕಟ್ಟು ಕೊಟ್ಟಿದ್ದಾರೆ ಈ ನಕ್ಷೆಯಲ್ಲಿ ಹೇಳ್ತದೆ ಮೂವತ್ತೆರಡು ಸಣಸು ಜಾಗವನ್ನು ಒತ್ತುವರಿ ಮಾಡಿದೆ ರಸ್ತೆ ಜಾಗವನ್ನು ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಇದರಲ್ಲಿ ನಿಮಗೆ ಒಂದು ಒಳ್ಳೆ ಜೋಕ್ ಅಂತ ಹೇಳಿದ್ರೆ ಈ ಬಿಲ್ಡಿಂಗ್ ಲೈಸೆನ್ಸ್ ಇನ್ನೊಂದು ಸರ್ವೆ ನಂಬರ್ ಇಂದ ನಮ್ಮ ಗಣ ಅಧಿಕಾರಿಗಳು ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾರೆ ಎದುರುಗಡೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಆಗ್ತದೆ ಇದು ಯಾವ ಸರ್ವೆ ನಂಬರ್ ಅಂತ ಕೇಳುವಷ್ಟು ಅದು ಇಲ್ಲ ಆ ಸರ್ವೆ ನಂಬರ್ ತಗೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟ ಅಳತೆ ಮಾಡಿ ಅದರಲ್ಲಿ ಯಾವುದೇ ರೀತಿಯ ಒಂದು ಸಂಶಯಾಸ್ಪದ ಇಲ್ಲದಂತೆ ಇಡೀ ಜಾಗವನ್ನು ಅಳತೆ ಮಾಡಿ ನೋಡಿದಾಗ ಅದು ಮೂವತ್ತೆರಡು ಸೆಣಸು ಸರ್ಕಾರಿ ಜಾಗಂದು ಕಂಡು ಬಂದು ಅದರ ಬಗ್ಗೆ ಆರ್ ಐ ವಿ ಎ ತಹಶೀಲ್ದಾರರು ನೋಟ್ ಹಾಕಿ ಅದರ ಕಾನೂನು ಕ್ರಮವಾಗಿ ಕರ್ನಾಟಕ ಭೂ ಕಾಯ್ದೆ ನಿಯಮ ನೂರ ನಾಲ್ಕರ ಅಡಿಯಲ್ಲಿ ಅವ್ರನ್ನ ಕಟ್ಟಡ ತೆರವುಗೊಳಿಸಲಿಕ್ಕೆ ನೋಟಿಸ್ ಕೊಡಿಸಿ ಓಕೆ ಓಕೆ ಶೆಟ್ರು ಹೇಳಿದರೆ ತಮ್ಮ ಮಾತನ್ನು ಮುಂದುವರಿಸಬಹುದು ಆ ವೀಕ್ಷಕರೇ ನಮ್ಮ ಚರ್ಚೆ ಮುಂದುವರಿಯುತ್ತದೆ ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ ವೀಕ್ಷಕರೇ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಚರ್ಚೆ ಕಾಲೇಜು ಅವಾಂತರ ಭಾಗ ಎರಡು ಬ ಕುಂದಾಪುರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದಂತಹ ಬಂಡಕರ್ಸ್ಕ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ಏನು ಹಗರಣಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾಯಿದೆ ಬಹುಶಃ ಎಲ್ಲೋ ಒಂದು ಕಡೆ ಸಮಾಜವನ್ನು ತಿದ್ದಿ ತೀಡಬೇಕಾದಂತಹ ಒಂದು ಶಿಕ್ಷಣ ಸಂಸ್ಥೆ ತಾನೇ ಸಮಾಜಕ್ಕೆ ಕಂಟಕವಾಗುವಂತಹ ಕೆಲಸಗಳನ್ನು ಮಾಡಿದರೆ ಒಂದು ಪರಿಸರದ ಒಂದು ಪ್ರದೇಶದ ಪರಿಸ್ಥಿತಿ ಏನಾಗಬಹುದು ಅಲ್ಲಿಯ ಜನರ ಪರಿಸ್ಥಿತಿ ಏನಾಗಬಹುದು ಅನ್ನೋದಕ್ಕೆ ಬಹುಶಃ ಕುಂದಾಪುರದ ಬಂಡಕೋರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ತಾ ನಾವು ಚರ್ಚೆಯನ್ನು ಮುಂದುವರಿಸ್ತಿದ್ದೇವೆ ಸರ್ ತಾವು ಕಂದಾಯ ನಿರೀಕ್ಷಕರ ವಿಚಾರ ಮಾತಾಡ್ತಾರೆ ಕಂದಾಯ ನಿರೀಕ್ಷಕರು ಇದರ ಬಗ್ಗೆ ವರದಿ ನೀಡ್ತಾರೆ ಅದು ಸರಕಾರಿ ಜಾಗ ಅಂತ ಈ ಜಾಗವನ್ನು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಎಸ್ ಆರ್ ಟಿ ಆಗಿ ರಸ್ತೆ ಅಂತ ವಿಂಗಡಣೆ ಮಾಡಲಾಗಿದೆ ಸಾರ್ವಜನಿಕ ರಸ್ತೆ ಅಂತ ಸೊ ಅದೇ ರಿಪೋರ್ಟ್ ಕೊಡ್ತಾರೆ ತಹಶೀಲ್ದಾರ್ ರಿಪೋರ್ಟ್ ಮೇಲೆ ಇವರಿಗೆ ನೋಟಿಸ್ ಮಾಡ್ತಾರೆ ಇವರಿಗೆ ನೋಟಿಸ್ ಮಾಡಿದಾಗ ಒಂದು ನೋಟಿಸ್ ಸುಮ್ಮನೆ ಇರ್ತಾರೆ ಎರಡನೇ ನೋಟಿಸ್ಗೆ ನಮ್ಮ ಹತ್ರ ರೆಕಾರ್ಡ್ ಇದೆ ಅಂತ ಹೇಳ್ತಾರೆ ಆದರೆ ಡೇಟ್ ಕೊಡ್ತಾರೆ ರೆಕಾರ್ಡ್ ಪ್ರೊಡ್ಯೂಸ್ ಮಾಡೋದಿಲ್ಲ ಮೂರನೇ ನೋಟಿಸ್ ಮಾಡಿದಾಗ ಅಡ್ಮಿನಿಸ್ಟ್ರೇಟ್ ಡಾಕ್ಟರ್ ಎಚ್ ಶಾಂತರಾಮ್ ಅಡ್ಮಿನಿಸ್ಟ್ರೇಟರ್ ಬಂಡಕಾಡ್ ಸಾರ್ ಸನ್ಸ್ ಕಾಲೇಜ್ ಟ್ರಸ್ಟು ಅಂತ ಇದೆ ನಮ್ಮಲ್ಲಿ ಡಾಕ್ಟರ್ ಎಚ್ ರಾಮ ಶಾಂತರಾಮ್ ಯಾರೂ ಇಲ್ಲ ಅಂತ ನೋಟಿಸ್ ಹಿಂತಿರ್ಸ್ತಾರೆ ನಮ್ಮಲ್ಲಿ ಅಡ್ಮಿನಿಸ್ಟ್ರೇಟರ್ ನಾವು ಅಪಾಯಿಂಟ್ಮೆಂಟ್ ಮಾಡಿಕೊಂಡಿಲ್ಲ ಅಲ್ಲ ಅಲ್ಲ ಡಾಕ್ಟರ್ ಎಚ್ ರಾಮ ಶಾಂತರಾಮನವರು ಇಲ್ಲ ಅಂತ ಆ ಹುದ್ದೆಯಲ್ಲಿ ಇಲ್ಲ ಹುದ್ದೆಲ್ಲೂ ಇಲ್ಲ ಇಲ್ಲ ಹುದ್ದೆಲ್ಲದೇ ಹುದ್ದೆ ತಪ್ಪಾಗ್ಬೋದು ಡಾಕ್ಟರ್ ಎಚ್ ಶಾಂತರಾಮ್ ಇದ್ರೆ ಅವ್ರ ದ್ರೂ ತಗೊಳ್ಬೋದಿತ್ತು ಆಮೇಲೆ ಅದರ ಹಿಂದೆ ಕಳಿಸಿರೋ ಮೂರು ನೋಟಿಸು ತಗೊಂಡಿರ್ತಾರೆ ತರಗೊಳಿಸ್ಲಿಕ್ಕೆ ನಾಲ್ಕನೇ ನೋಟಿಸ್ ಕೇಳ್ತಾರೆ ಡಾಕ್ಟರ್ ಎಚ್ ಶಾಂತರಾಮ್ ನಮ್ಮಲ್ಲಿ ಯಾ ಅಲ್ಲ ಡಾಕ್ಟರ್ ಶಾಂತರಾಮ್ ಇಲ್ಲ ಅಂತ ನೀವು ಇವತ್ತು ಅವರ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಿಗೆ ಹೋಗಿ ನೋಡಿದರೆ ಡಾಕ್ಟರ್ ಎಚ್ ಶಾಂತರಾಮ್ ಅಡ್ಮಿನಿಸ್ಟ್ರೇಟರ್ ಅಂತ ಬೋರ್ಡ್ ಇದೆ ಹಾಗಾದ್ರೆ ಹಾಗಾದರೆ ಯಾವುದು ನಂಬುದು ಯಾವುದು ಸುಳ್ಳು ಅಲ್ಲ ಕಾನೂನಿನ ರೀತಿಯಲ್ಲಿ ಅವರು ತಪ್ಪ ತಪ್ಪಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ಇಲಾಖೆಗೆ ಇಶ್ಯೂ ಮಾಡಲಿಕ್ಕೆ ನೋಟಿಸ್ ಮಾಡ್ತಾರೆ ಕಾನೂನು ಪ್ರಕಾರ ಸರ್ಕಾರಿ ಭೂಮಿಯನ್ನು ಕಬ್ಜಾ ಕ್ರಿಮಿನಲ್ ಕೇಸ್ ಯಾರು ಮಾಡ್ತಾರೆ ಅದನ್ನ ಅದನ್ನ ತಹಸೀಲ್ದಾರ್ ಪ್ರೊಸೀಡ್ಯೂ ಮಾಡಿದ್ದಾರೆ ನೋಟಿಸ್ ಕಳಿಸಿದ್ದಾರೆ ಅವರು ಅವಾಗ ಡಾಕ್ಟರ್ ಶಾಂತರಾಮ ಇಲ್ಲಿಲ್ಲ ಅಂತ ಕಡೆಗೆ ಕಂದಾಯ ಇಲಾಖೆಯವರಿಗೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳಿಸುವಂತ ಕಾರ್ಯಕ್ರಮ ಆಯಿತು ಎಲ್ಲದಿಂದ ಮುಖ್ಯ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ತಮ್ಗೆ ಹೇಳಬೇಕಾಗಿದ್ದು ಸಾವಿರದ ಒಂಬೈನೂರಲ್ಲಿ ಆಗಿರೋ ಟ್ರಸ್ಟ್ ಡೀಡು ಅದರ ನಂತರ ಅದರ ಗತಿ ಏನಾಗಿದೆ ಇವತ್ತು ಟ್ರಸ್ಟ್ ಡೀಡಲ್ಲಿ ಕಾನೂನು ಬದ್ಧ ಟ್ರಸ್ಟ್ ಡೀಡಿದೇ ಅಂತ ಅನುಮಾನ ಬರ್ತಾ ಇದೆ ಇವತ್ತು ಈ ಟ್ರಸ್ಟ್ ಡೀಡಲ್ಲಿರೋದ ಕಾಲೇಜಿನ ಯಾರಿಗೆ ಪರಭಾರ ಮಾಡಿದಾರಾ ಅಥವಾ ಟ್ರಸ್ಟ್ ಆರೋಪವು ಯಾಕಂದ್ರೆ ನಡವಳಿಕೆ ನೋಡಿದ್ರೆ ಅದೇ ತರ ಕಾಣ್ತಾ ಇದೆ ಮತ್ತು ಆ ಒರಿಜಿನಲ್ ಟ್ರಸ್ಟ್ ಇದ್ದವ್ರು ಯಾರು ಇವತ್ತು ಜೀವಂತ ಇರುವ ಇರುವಾಗ ಕಾಣೋದಿಲ್ಲ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಟ್ರಸ್ಟ್ ಇದ್ದವರು ಇವತ್ತು ಜೀವಂತ ಇರುವಾಗ ಕಾಣೋದಿಲ್ಲ ಅದರ ಬಗ್ಗೆ ಯಾವುದೂ ಕೇಳುವುದಿಲ್ಲ ಕಾಪಿ ಕೇಳಿದರೆ ದೊ ಉದ್ದಾಟತನ ಮಾತಾಡ್ತಾರೆ ಅವರಿಗೆ ಭಾರತದ ಸಂವಿಧಾನವೂ ಅನ್ವಯ ಆಗೋದಿಲ್ಲ ಕರ್ನಾಟಕ ರಾಜ್ಯದ ಕಾನೂನೂ ಅನ್ವಯ ಆಗೋದಿಲ್ಲ ಆರ್ ಟಿ ಐ ಆ್ಯಕ್ಟು ಅನ್ವಯ ಆಗೋದಿಲ್ಲ ದೇ ಆರ್ ಎಬೋ ಫ್ರಮ್ ಆಲ್ ದಿಸ್ ಆ್ಯಕ್ಟ್ಸ್ ಅವರು ಒಂದು ಸುಪ್ರೀಂ ಅಂತ ಅವರ ಮೆಂಟಲಲ್ಲಿದೆ ಸೊ ಇದು ತಹಶೀಲ್ದಾರ್ ಕೊಟ್ಟಾಗ ಅದರ ನಂತರ ತಹಸೀಲ್ದಾರು ಮಾನ್ಯ ಅಸ್ಟೆಂಟ್ ಕಮಿಷನರಿಗೆ ಲೆಟ್ರ್ ಬರೀತಾರೆ ಎಲ್ಲ ನಡವಳಿಗಳನ್ನಿಟ್ಟು ಈ ತನ್ಮಧ್ಯ ನಾನು ಇಪ್ಪತ್ತೆರಡು ಎಂಟು ಸಾವಿರದ ಒಂಬೈನೂರ ಹದಿನಾರು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಹದಿನಾರರಂದು ಕಂದಾಯ ಸಚಿವರಿಗೆ ಕೆಲವೊಂದು ದಾಖಲಾತಿ ಸಹಿತ ಬರೀತೇನೆ ಸರ್ಕಾರಿ ಜಾಗವನ್ನು ಈ ಥರ ಅತಿಕ್ರಮ ಮಾಡಿ ತೆರವುಗೊಳಿಸಿ ಅಂತ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಹದಿನಾರರಂದು ಕಂದಾಯ ಸಚಿವರ ಕಚೇರಿಯಿಂದ ಕುಂದಾಪುರ ತಹಸೀಲ್ದಾರ್ ಕಚೇರಿಗೆ ಒಂದು ಎಂಡೋಸ್ಮೆಂಟ್ ಬರುತ್ತೆ ಕಾನೂನು ಬದ್ಧವಾಗಿ ಈ ಕೂಡಲೇ ಕ್ರಮವನ್ನು ಜರುಗಿಸಿ ಅಂತ ವಿತ್ ಇಮಿಡಿಯೇಟ್ ಅಂದರೆ ಸರ್ಕಾರದಲ್ಲೇ ಮೂರು ಎಕ್ಸ್ ಹಾಕಿದರೆ ಇಟ್ಸ್ ಎ ವೆರಿ ಅರ್ಜೆಂಟ್ ಮ್ಯಾಟರ್ ಅಂತ ಅದ್ರ ಮೇಲೆ ಪುನಃ ನೋಟಿಸ್ ಫಾರ್ವರ್ಡ್ ಆಗುತ್ತೆ ಪುನಃ ಏನಾಗುತ್ತೆ ಅಗೇನ್ ಎ ಸಿ ಅವರಿಗೆ ರೆಫರ್ ಮಾಡ್ತಾರೆ ಯಾರು ಕುಂದಾಪುರ ತಹಶೀಲ್ದಾರ್ ಇದರ ಬಗ್ಗೆ ಅಲ್ಲಿ ಎರಡು ವಿಷಯ ಇಡ್ತಾರೆ ಸೆಕ್ಷನ್ ನೂರ ನಾಲ್ಕರ ಪ್ರಕಾರ ಒಡೆಯುದ ಅಥವಾ ರೂಲ್ ತರ್ಟಿ ನೈನಲ್ಲಿ ಅಂತ ತಮ್ಮ ಒಂದು ಅನುಮತಿಗಾಗಿ ಮಂಡಿಸ್ತಾರೆ ಹ್ಞೂ ಸೇಮ್ ಪತ್ರವನ್ನು ಹ್ಞೂ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಮಾತಾಡಲಿಕ್ಕೆ ದೂರವಾಣಿ ಮೂಲಕ ಮಾತಾಡಲಿಕ್ಕೆ ಕುಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ ಅವರು ಇದ್ದಾರೆ ಸರ್ ನಮಸ್ತೆ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಇದು ಇವತ್ತಿನ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸ್ಪಂದನ ವಾಹಿನಿಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ಚರ್ಚೆ ಮಾಡ್ತಾ ಇದ್ದೇವೆ ಸರ್ ಕಾಲೇಜು ಅವಂತರ ಭಾಗ ಎರಡು ಅನ್ನುವ ವಿಚಾರದಲ್ಲಿ ಸಾಕಷ್ಟು ಕುಂದಾಪುರದ ಪ್ರತಿಷ್ಠಿತ ಶಿಕ್ಷಣ ಕಾಲೇಜು ಸಂಸ್ಥೆಗಳಲ್ಲಿ ಒಂದಾದಂತಹ ಬಂಡಕರ್ಸ್ ಆರ್ಟ್ಸ್ ಮತ್ತು ಸೈನ್ಸ್ ಕಾಲೇಜಿನಲ್ಲಿ ಸಾಕಷ್ಟು ಕಟ್ಟಡ ನಿರ್ಮಾಣಗಳಲ್ಲಿ ಮತ್ತು ಭೂ ವ್ಯವಹಾರಗಳಲ್ಲಿ ಅಕ್ರಮ ಆಗಿದೆ ಅವ್ಯವಹಾರ ಆಗಿದೆ ಅನ್ನುವಂಥ ದಾಖಲೆಗಳು ನಮ್ಮ ಬಳಿ ಇದೆ ಸ ಇದರಲ್ಲಿ ಕೆಲವು ಏನು ಆ ನಿರಾಪೇಕ್ಷಣಾ ಪತ್ರವನ್ನು ನಮ್ ಪುರಸಭೆ ಕಚೇರಿ ಕಡೆಯಿಂದ ಕೂಡ ನೀಡಲಾಗಿದೆ ಅನ್ನುವಂತ ಆರೋಪವೂ ಕೂಡ ಇದೆ ಇದಕ್ಕೆ ತಾವೇನು ಏನು ಹೇಳ್ತೀರಾ ಸರ್ ಯಾವ ದಾಖಲೆಗಳನ್ನು ನಮ್ಗೆ ಕೊಟ್ಟಿದ್ದಾರೋ ಆ ದಾಖಲೆಗಳ ಮೇಲೆ ರಚನೆ ಕೊಟ್ಟಿದೆ ರಚನೆಗೆ ಕೊಟ್ಟಿದ್ದೇವೆ ಈ ಬಗ್ಗೆ ಅವರು ದಾಖಲೆಗಾರರು ಸರಿ ಇಲ್ಲ ಅನ್ನೋ ಮಾಹಿತಿಗಳು ಬಂದಾಗ ಈ ಬಗ್ಗೆ ಕಂದಾಯ ಇಲಾಖೆಗೆ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ ಪರಿಶೀಲನೆ ಬಗ್ಗೆ ಅಲ್ಲಿಂದ ನಮಗೆ ಏನಾದ್ರು ಮುಂದಿನ ಸೂಚನೆಗಳು ಮಾಹಿತಿಗಳು ಬಂದಲ್ಲಿ ಈ ಬಗ್ಗೆ ನಾವೇನಾದ್ರು ಕ್ರಮ ತಗೊಳ್ಬಹುದಾಗಿದೆ ಅಲ್ಲ ಈ ಹಿಂದೆ ಆದ ಮೊನ್ನೆಯ ಒಂದು ಘಟನೆ ಪುರಸಭೆಯ ಸದಸ್ಯರ ಸಿಬ್ಬಂದಿಯ ಮೇಲೆ ಒಂದು ಏನು ದಿಗ್ಬಂಧನ ಹಾಕುವಂತ ವಿಚಾರ ಹಾಕಿದಂತ ವಿಚಾರಗಳ ನಂತರವೂ ಕೂಡ ಅಲ್ಲಿ ಕಾಮಗಾರಿ ನಿರಂತರವಾಗಿ ಮುಂದುವರಿತಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅವರೇ ಈ ಬಗ್ಗೆ ನಮಗೆ ಮಾಹಿತಿಗಳು ಬಂದಿಲ್ಲ ಪರಿಶೀಲಿಸಿ ಹಾಗೆ ಮಾಡಿದ್ದೇವೆ ಅಲ್ಲ ಈಗ ಅದಕ್ಕೆ ಪರಿಶೀಲನೆ ಪರಿಶೀಲನೆ ಮಾಡ್ಲಿಕ್ಕೆ ಏನಿಲ್ಲ ತಾವು ಒಂದು ಸಲ ಅದಕ್ಕೆ ಅಲ್ಲಿ ಭೇಟಿ ಕೊಟ್ಟಿದಿರಿ ಆವಾಗಲೇ ಅವರು ಏನು ನಿಮ್ಮ ನಿಯಮ ನೀವು ಒ ಸಿ ಯಾವುದಕ್ಕೆ ಕೊಟ್ಟಿದ್ರಿ ಆ ನಿಯಮ ಮೀರಿ ಉಲ್ಲಂಘನೆ ಮಾಡ್ತಾ ಇರೋದು ಕಣ್ಣಿಗೆ ಹಾಗೆ ಕಾಮಗಾರಿ ನಡೀತಾ ಇದೆ ಬಟ್ ಎಲ್ಲ ಒಂದು ಕಡೆ ಒತ್ತಡಕ್ಕೆ ಸಿಕ್ಕ ಹಾಕೊಂಡಂಥ ಸ್ಥಿತಿಯಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಪುರಸಭೆ ನಡೀತಾ ಇದೆ ಅಂತ ತಮ್ಮ ಇದು ಸರಿಯಲ್ಲ ಅಂತ ನನ್ನ ಭಾವನೆ ಯಾಕಂತ ಹೇಳಿದ್ರೆ ನಾವಲ್ಲಿ ಭೇಟಿ ಕೊಟ್ಟಾಗ ಅದು ಪರವಾನಿಗೆ ನಿಯಮಗಳನ್ನು ಮೀರಿ ನಡೆಯುವಂತ ಕಟ್ಟಡ ಏನು ನಮ್ಗೆ ಕಂಡು ಬಂದಿದೆ ತಕ್ಷಣದಿಂದ ನಿಲ್ಲಿಸಿ ಆ ಬಗ್ಗೆ ನಿಲ್ಲಿಸುವ ಆದೇಶವನ್ನು ಕೊಟ್ಟಿದ್ದೇವೆ ಮುಂದಿನ ಜಾಗದ ಬಗ್ಗೆ ದಾಖಲೆಗಳು ಏನಾದ್ರು ಕಂಡಾಯ ಇಲಾಖೆ ಅಂತ ಬಂದ್ರೆ ಆ ಬಗ್ಗೆಯೂ ಪರಿಶೀಲನೆ ಮಾಡ್ತೇವೆ ಒಂದ್ ವೇಳೆ ಅವರು ನಿಯಮಾವಳಿಗಳನ್ನು ಮೀರಿ ಕಟ್ಟಡ ರಚನೆ ಮಾಡ್ತಿದ್ದಾಗೆ ಅದನ್ನು ಅಪ್ಪ ನೀಡಿರೋದನ್ನ ರದ್ದು ಮಾಡ್ತೇವೆ ಈ ಬಗ್ಗೆ ನಮ್ಮಲ್ಲಿ ಅತಿಥಿಗಳಿದ್ದಾರೆ ಮಾತಾಡ್ಲಿಕ್ಕೆ ಶರಶ್ಚಂದ್ರ ಹೆಗ್ಡೆ ಅವರಿದ್ದಾರೆ ನಮಸ್ಕಾರ ಮುಖ್ಯಾಧಿಕಾರಿಗಳೇ ನಮಸ್ಕಾರ ತಾವು ಒಂದು ಪರವಾನಿಗೆ ಕೊಟ್ಟಿದ್ದೀರಿ ಎರಡ್ ಸಾವಿರದ ಕೊಟ್ಟಿದ್ರಿ ಆ ಪರವಾನಿಗೆ ಹನ್ನೆರಡು ಎಂಟು ಎರಡ್ ಸಾವಿರದ ಹದಿನಾರಕ್ಕೆ ಅಂತ್ಯಗೊಂಡಿದೆ ತಡೆ ಹಿಡಿದು ಒಂದು ಲೆಟರ್ ಕಳಿಸಿದ್ದಾರೆ ಅವರು ಸಹ ತಾನು ಕಾಮಗಾರಿಕೆ ಮುಂದುವರಿಸುವುದಿಲ್ಲ ಅಂತ ತಮ್ಗೊಂದು ಲಿಖಿತವಾಗಿ ಹೇಳಿಕೆ ನೀಡಿದ್ದಾರೆ ಹೌದು ಆದ್ರೂ ಇವತ್ತು ಕಾಮಗಾರಿಕೆ ಮುಂದುವರಿತಾ ಇದೆ ಇದರ ಬಗ್ಗೆ ನಾನು ಲಿಖಿತವಾಗಿ ಒಂದು ದೂರು ನೀಡಿರುತ್ತೇನೆ ಹೌದು ಅದರ ಬಗ್ಗೆ ಏನು ಈವರೆಗೆ ನಡೆದಿಲ್ಲ ಅದರ ಬಗ್ಗೆ ಏನೆಲ್ಲ ಅಂತ ಒಂದು ಸಹ ತಮಗೆ ಒಪ್ಪಿಸಿದ್ದೇನೆ ಸ್ವಾಮಿ ಹಿಂದೆ ಕೊಟ್ಟಿದ್ದೀನಿ ಆಮೇಲೆ ಎಂಟು ಮೀಟರ್ ಅಗಲ ಜಾಗದಲ್ಲಿ ಹನ್ನೆರಡು ಮೀಟರ್ ಕಟ್ಟಡ ಆಗ್ತಾ ಇರುವುದು ಆರು ಮೀಟರ್ ಅಗಲ ಜಾಗದಲ್ಲಿ ಹನ್ನೆರಡು ಮೀಟರ್ ಕಟ್ಟಡ ಆಗತ್ತರ ಬಗ್ಗೆ ದಾಖಲೆ ಸಹಿತ ತಮ್ಗೆ ನೀಡಿದ್ದೇನೆ ಸಲ್ಲಿಸಿರುವ ದಾಖಲೆ ಮೇರೆಗೆ ಪರಿಶೀಲಿಸಿ ಕಟ್ಟಡ ಕಾಮಗಾರಿಗೆ ನೀಡಿದ್ದನ್ನು ತಡೆ ಹಿಡಿದಾಗಿದೆ ಈಗಾಗಲೇ ತಾವು ಕೆಲಸ ಮಾಡಿದ್ರೆ ಅದರ ಬಗ್ಗೆ ತಮ್ಮ ಬಗ್ಗೆ ಏನು ಅದರಲ್ಲಿಲ್ಲ ಆದ್ರೆ ಒಂದು ಪತ್ರಕ್ಕೂ ಬೆಲೆ ಇಲ್ಲದೆ ಇವತ್ತು ಕಾಮಗಾರಿಗೆ ನಡೀತಾ ಇರುವುದು ದುರಂತ ಅಂತ ಹೇಳ್ತೇನೆ ಸರ್ ನಾವು ಕಾನೂನು ಪ್ರಕಾರವಾಗಿ ಅವರ ಕೋರಿಕೆ ಮೇರೆಗೆ ಅವರಿಗೆ ಪರವಾನಗಿ ಕೊಟ್ಟಿದ್ದೇವೆ ಕೊಟ್ಟಿರುವ ಪರವಾನಿಗೆ ಪಡ್ಕೊಂಡಿರುವ ಪರವಾನಗಿಯಲ್ಲಿ ಸಲ್ಲಿಸಿರುವ ದಾಖಲೆ ಬಗ್ಗೆ ನ್ಯೂನತೆಗಳು ಕಂಡು ಬಂದ ಮೇರೆಗೆ ಅದನ್ನು ಈಗಾಗಲೇ ತಡೆ ಹಿಡಿದಿದ್ದೇವೆ ಕರೆಕ್ಟ್ ಕಾಮಗಾರಿ ಅಂತ ತಡೆ ಹಿಡಿದಿದ್ದೇವೆ ಪರವಾನಗಿಯನ್ನು ನವೀಕರಣ ಮಾಡಿಲ್ಲ ಮಾಡಿಲ್ಲ ಅದನ್ನು ಮೀರಿ ಅವರು ಅದನ್ನು ಮಾಡಿದ್ದು ತಮ್ಮ ದಾಖಲೆಗಳನ್ನು ಕಂಡು ಬಂದಲ್ಲಿ ಅದನ್ನು ಕೂಡಲೇ ಮುಂದಿನ ಏನು ಕಾನೂನು ಕ್ರಮ ಉಂಟು ಅದನ್ನು ಕೈಗೊಳ್ತೇವೆ ಹೌದು ಸರ್ ತಾವು ಒಂದು ಕಾನೂನು ಕ್ರಮ ಕೂಡಲೇ ಕೈಗೊಳ್ಳಬೇಕಂತ ಸಾರ್ವಜನಿಕ ಪಾವಿಗೆ ತಮ್ಮಲ್ಲಿ ಕೋರಿಕೊಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಗೋಪಾಲ ಶೆಟ್ಟರ ಇಷ್ಟೊತ್ತು ನಮ್ಮ ಜೊತೆ ಮುಖ್ಯ ಮುಖ್ಯಾಧಿಕಾರಿಗಳಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿದ್ರಿ ಮತ್ತು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುವ ಭರವಸೆಯನ್ನು ನೀಡಿದ್ರಿ ಧನ್ಯವಾದಗಳು ಸರ್ ಏನು ಅವರು ಹೇಳ್ತಾ ಇದ್ದಾರೆ ಈಗ ತಡೆ ತಂದಿದ್ದೇವೆ ಈಗ ಕಾಮಗಾರಿ ಮುಂದುವರಿತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಾಮಗಾರಿಕಿದ್ದು ನೋಡಿ ಕಾನೂನನ್ನು ಎರಡು ಪದ ಒಂದು ಪದ ಪರಿಶೀಲಿಸ್ತೇವೆ ಆಮೇಲೆ ಪರಿಶೀಲಿಸ್ತೇವೆ ತಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಸರಿ ಅವರು ಹೇಳಿದ್ರಲ್ಲಿ ಸರ್ಟನ್ ಪಾಯಿಂಟ್ ಅಲ್ಲಿ ನಾನು ಒಪ್ಕೊಳ್ತೀನಿ ಯಾಕಂದ್ರೆ ಇವತ್ತು ಅಲ್ಲಿ ಫುಲ್ ಫ್ಲೆಡ್ಜ್ ಇಂಜಿನಿಯರ್ ಇಲ್ಲ ವಾರಕ್ಕೆ ದಿವಸ ಬರುವಂಥ ಇಂಜಿನಿಯರ್ ಇರುವುದು ಮತ್ತು ಎಲ್ಲ ಸ್ಟಾಫ್ಗಳು ವಾರಕ್ಕೆ ಎರಡು ದಿವಸ ಎರವಲ್ಲು ಸ್ಟಾಫ್ಗಳು ಪ್ರತಿಯೊಂದು ಕಡೆ ಹೋಗ್ಲಿಕ್ಕೂ ತೊಂದರೆ ಆಗಿರ್ಬೋದು ಆದರೆ ಈ ವಿಷಯದಲ್ಲಿ ನಾನೇ ಸ್ವತಃವಾಗಿ ಲಿಖಿತವಾಗಿ ದೂರು ಸಲ್ಲಿಸಿದ್ದೆ ಆದರೂ ಕಾಮಗಾರಿಗೆ ನಡೀತಾ ಇದೆ ಅವರ ಬೆಂಬಲ ಯಾವತ್ತೂ ಇದೆ ಮತ್ತೆ ಸಾಬೀತಾಗ್ತಾ ಇದೆ ಬಲಾಢ್ಯರಿಗೆ ಬೆಂಬಲ ಇದೆ ನಡೀತಾ ಇದೆ ನೋಡಿ ಈವಾಗ ಈ ಅತಿಕ್ರಮಣ ಕಟ್ಟಡದ ಬಗ್ಗೆ ಕಂದಾಯ ಸಚಿವರು ಸಹ ತುರ್ತು ಅಂತ ಒಂದು ಲೆಟರಲ್ಲಿ ಮಾರ್ಕ್ ಮಾಡಿ ಕಂದಾಯ ಸಚಿವರ ಆಫೀಸಿಂದ ಬರುತ್ತೆ ತಹಸೀಲ್ದಾರ್ ಆಫೀಸಿಗೆ ಅದರ ಮೇಲೆ ಮತ್ತೆ ಬದಾಮವಾಗಿ ಎ ಸಿ ಆಫೀಸಿಗೆ ಹೋಗಿರುತ್ತದೆ ಎ ಸಿ ಆಫೀಸಿಗೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಹದಿನೇಳರಂದು ಲೆಟ್ರ್ ಹೋಗಿದೆ ಎ ಸಿ ಕಚೇರಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹದಿನೈದು ಎರಡು ಎರಡು ಸಾವಿರದ ಹದಿನೇಳರಂದು ಹೋಗಿದೆ ಹ್ಞೂ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಡತ ಇಪ್ಪತ್ತೇಳರಂದು ಕಡತ ಹ್ಞೂ ಸ್ಕ್ಯಾನ್ ಆಗಿರ್ತದೆ ಹ್ಞೂ ನಾನೇ ಸ್ವತಃ ಭೇಟಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಇದರ ಬಗ್ಗೆ ಮನವರಿಕೆ ಮಾಡಿದ್ದೇನೆ ಸಿ ಅಲ್ಲಿ ಕಾನೂನನ್ನು ಏನು ಹೇಳ್ತದಂದರೆ ಎರಡು ತಿಂಗಳೊಳಗೆ ಕಡತವನ್ನು ವಿಲವರಿಗೊಳಿಸತಕ್ಕದ್ದು ಅಂತ ಇಂಥ ಕೇಸ್ಗಳು ಬಂದಾಗ ನಾಲ್ಕು ತಿಂಗಳಾಯ್ತು ಈಗ ಎರಡು ತಿಂಗಳಾಯ್ತು ಈವರೆಗೂ ಇಲ್ಲ ಆಫೀಸ್ ಸೂಪರ್ಡೆಂಟ್ ಹೇಳಿದರೆ ಅದು ಇನ್ನೂರ ಮೂವತ್ತೆಂಟು ಪೇಜ್ಗಳು ಕಡತ ದಾಖಲೆಗಳಿದೆ ನಾನು ಅದನ್ನೆಲ್ಲ ಓದಬೇಕು ಸ್ಟಡಿ ಮಾಡಬೇಕು ಅಂತ ಅದು ನನಗೆ ಗೊತ್ತಿಲ್ಲ ಎಷ್ಟು ವರ್ಷ ಆಗ್ಬೋದು ಅಂತ ಕಡತದಲ್ಲಿ ಮಾನ್ಯ ಸಹಾಯಕ ಕಮಿಷನರ್ ಸ್ಪಷ್ಟವಾಗಿ ಅಥವಾ ತಹಶೀಲ್ದಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಲಂ ತರ್ಟಿ ನೈನ್ನಲ್ಲಿ ಅಥವಾ ನೂರ ನಾಲ್ಕರಲ್ಲಿ ಕಾರ್ಯಾಚರಣೆಯನ್ನು ಅಂತ ಮಾರ್ಗದರ್ಶನ ನೀಡಿ ಅಂತ ಕೇಳಿದ್ದಾರೆ ಈಗ ಅಲ್ಲಿ ಒಂದು ದೊಡ್ಡ ನಾಲ್ಕೈದು ಕೋಟಿ ಬೆಲೆ ಬಾಳುವ ಕ ಕಟ್ಟಡದಿಂದ ನಿಯಮ ತರ್ಟಿ ನೈನಲ್ಲಿ ತಗೊಳ್ಳಿ ಅಂತ ನಾನೇ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಯಾಕಂದರೆ ಸಾರ್ವಜನಿಕ ವಸ್ತುನ ಹಾಳು ಮಾಡೋದು ಸುಲಭ ಕಟ್ಲಿಕ್ಕೆ ಅಷ್ಟೇ ಕಟ್ ಮಾಡುವುದು ಕಂದಾಯ ಇಲಾಖೆಗೆ ಒಂದು ಎಸೆಟ್ ಆಗ್ತದೆ ಮತ್ತೆ ಯಾವುದೋರು ಕಾನೂನು ಬಾಹಿರವಾಗಿ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಕಟ್ಟಿದ್ರ ವಾಣಿಜ್ಯ ಸಂಕೀರ್ಣ ಕಾನೂನು ಪ್ರಕಾರ ಅವರು ತಗೊಳ್ಳಿಕ್ಕೆ ರೇಟ್ಸ್ ಇದೆ ಇದರ ಬಗ್ಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪೂರಕವಾಗಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೊಟ್ಟಿದ್ದೆ ಅದರಲ್ಲಿ ಒಲಿಂಪಿಕ್ ಅಸೋಸಿಯೇಷನ್ ಒರಿಸ್ಸಾ ವರ್ಸಸ್ ಒರಿಸ್ಸಾ ಗೌರ್ಮೆಂಟ್ ಒರಿಸ್ಸಾ ಒಲಿಂಪಿಕ್ ಅಸೋಸಿಯೇಷನ್ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾ ಇದು ವಿರುದ್ಧ ಸೇಮ್ ಟೈಪ್ ಕೇಸಲ್ಲಿ ಸರ್ಕಾರದ ಜಾಗದಲ್ಲಿ ತಗೊಂಡು ಕಲ್ಯಾಣ ಮಂಪ ಅಂಗಡಿಗಳನ್ನು ಕಟ್ಟಿರೋದು ಇದು ಏಪ್ರಿಲ್ ಮೂರು ಎರಡು ಸಾವಿರದ ಹದಿನೆಂಟರ ಜಜ್ಮೆಂಟ್ ಬಂದಿದೆ ಆ ಜಜ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಡಿಸ್ಟಿಕ್ ಕಲೆಕ್ಟರ್ ಆ ಕಟ್ಟಡವನ್ನು ಸ್ವಾಧೀನ ತಗೊಂಡು ಮುಂದೆ ಬಾಡಿಗೆ ಕಲೆಕ್ಟ್ ಮಾಡಬಹುದು ಅಂತ ಸರ್ಕಾರಕ್ಕೆ ಸರ್ಕಾರಕ್ಕೆ ಆದಾಯ ಬರ್ತದೆ ಅದೆಲ್ಲ ಅವರಿಗೂ ಅಲ್ಲಿ ಇದ್ದ ಬಾಡಿಗೆದಾರರಿಗೂ ಡೈರೆಕ್ಷನ್ ಕೊಡ್ತಾರೆ ಅವರು ಸಹ ಒಂದು ಪಾರ್ಟಿಯಾಗಿರ್ತಾರೆ ನೀವು ಡಿಸ್ಟಿಕ್ ಕಲೆಕ್ಟರ್ ಒಟ್ಟಿಗೆ ಎಗ್ರಿಮೆಂಟ್ ಮಾಡಿಕೊಳ್ಳಿ ಅಂತ ಡಿ ಸಿ ಜೊತೆಗೆ ಹಾ ಡಿ ಸಿ ಜೊತೆಗೆ ಇದನ್ನು ಸಹ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಆದರೂ ಈವರೆಗೂ ಇದರ ಬಗ್ಗೆ ಏನು ಸ್ಪಷ್ಟ ನಿರ್ಣಯ ಅಥವಾ ನಿರ್ದೇಶನ ಇನ್ನು ಜಿಲ್ಲಾಧಿಕಾರಿಗಳಿಂದ ಬಂದಿಲ್ಲ ಆದರೆ ನನಗೆ ಜಿಲ್ಲಾಧಿಕಾರಿಗಳು ಮನೆಯ ಪ್ರಕರಣದ ಸ್ವಲ್ಪ ಭಯಭೀತರಾಗಿದ್ದಾರೆ ಅಲ್ಲ ನನಗೆ ದೊಡ್ಡ ಆಶ್ಚರ್ಯಗಳ ಸಂಗತಿ ಏನಂದ್ರೆ ಎಷ್ಟಿ ಕಮ್ಯುನಿಟಿ ಕೊರಗ ಕಮ್ಯುನಿಟಿಯವರು ಜಾಗ ಇಲ್ಲದವರು ಆಸೋಡಿನಲ್ಲಿ ಹೋಗಿ ಒಂದು ಐದು ಸೆಂಟ್ ಕೂತಾಗ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಖಾಲಿ ಮಾಡ್ತಾರೆ ಸರ್ಕಾರಿ ಜಾಗ ಅಂತ ಕರೆಕ್ಟ್ ಅದು ತ್ರಾಸಿಯಲ್ಲಿ ಹೋಗಿ ಕೂತಾಗ್ಲೂ ಖಾಲಿ ಮಾಡ್ತಾರೆ ಆದರೆ ಈ ಸರ್ಕಾರಿ ಜಾಗದ ಬಗ್ಗೆ ಇವರಿಗೆ ಯಾಕೆ ಸಿಂಪತಿ ಕರೆಕ್ಟ್ ಅಂದರೆ ಬಡ ಜನತೆಗೆ ಒಂದು ಕಾನೂನು ದುಡ್ಡಿರುವವರಿಗೊಂದು ಒಂದು ಕಾನೂನ ಅಥವಾ ಬಲ ಒಂದು ಕಾನೂನು ಅಥವಾ ಬಲಹೀನರಿಗೊಂದು ಕಾನೂನ ಆ್ಯಕ್ಚುಲಿ ಅವರಿಗೆ ಕೊಡಬೇಕಾಗಿದ್ದು ಯಾಕಂದರೆ ಭಾರತ ಸಂವಿಧಾನದ ಹದಿನೆಂಟು ಇಪ್ಪತ್ತು ಆರ್ಟಿಕಲ್ ಹದಿನೆಂಟು ಆರ್ಟಿಕಲ್ ಇಪ್ಪತ್ತೊಂದರಲ್ಲಿ ಜೀವಿಸುವ ಹಕ್ಕು ಪ್ರತಿಯೊಂದು ಪ್ರಜೆಗಿದೆ ಅವನು ವಾಸಿಸುವ ಹಕ್ಕಾಗಿ ಅವನು ಹೋಗಿದ್ದಾನೆ ಖಂಡಿತವಾಗಿ ಇವರಿಗೆ ಅದಲ್ಲ ಇವರಿಗೆ ವ್ಯಾಪಾರೀಕರಣಕ್ಕಾಗಿ ಇರೋದು ಅವ್ರು ಹೇಳ್ತಾರೆ ಒಬ್ಬರು ಒಂದೂವರೆ ಲಕ್ಷ ನೀವು ಕೊಡಬೇಕು ತಿಂಗಳಿಗೆ ಒಂದೂವರೆ ಲಕ್ಷ ಕೊಡದಿದ್ರೆ ನಾವು ಇದು ಮಾಡ್ತೇವೆ ಅಂತೇಳಿ ಡೊನೇಷನ್ ಹೌದು ಡೊನೇಷನ್ ತಗೊಳ್ತಾ ಇದ್ದಾರೆ ಅದಕ್ಕೆ ಅಕಾಡೆಮಿ ಕಳೆದಾಗ ರಿಸಿಟ್ ಇಶ್ಯೂ ಮಾಡೋದಿಲ್ಲ ಅವರು ಒಂದು ಉತ್ತರ ಕೊಡ್ತಾರೆ ಅಕಾಡೆಮಿಯವರು ಡಾಕ್ಟರ್ ಎಚ್ ಎಸ್ ಬಳ್ಳಾಳರು ಹ್ಞೂ ಅದು ನೋಡು ಕೊ ದುಡ್ಡು ಕೊಡುವನಿಗೆ ಎಷ್ಟು ಕೊಟ್ಟಿದ್ದೆ ಅಂತ ಗೊತ್ತು ತಗಡುವನಿಗೆ ಎಷ್ಟು ತೊಗೊಂಡಿದ್ದೆ ಅಂತ ಗೊತ್ತು ಅದರ ಬಗ್ಗೆ ರಿಸಿಟಿ ಹಾಕಿ ಅಂತ ಲಿಖಿತವಾಗಿ ಕೊಟ್ಟಿದ್ದಾರೆ ಹ್ಞೂ 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 ಎಂತ ಉಡಾಫೆಯ ಮಾತುಗಳನ್ನು ಬರೆದಿದೆ ಉಡಾಪೆ ಇವರಿಗೆ ದೇಶದ ಯಾವ ಕಾನೂನು ಇವರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಪ್ಲಿಕೇಬಲ್ ಆಗೋದಿಲ್ಲ ಅಥವಾ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಕೊಂಡೆ ಆ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಡೊನೇಷನ್ ತಗೊಳ್ಳಿಕ್ಕೆ ಕರ್ನಾಟಕದಲ್ಲಿ ನಿಷೇಧವಿದೆ ಅದನ್ನು ಉಲ್ಲಂಘನೆ ಮಾಡಲಿಕ್ಕೆ ಟೋಕನ್ ಸಿಸ್ಟಮ್ ಟೋಕನ್ ಸಿಸ್ಟಮ್ ಮಾಡ್ತಾರೆ ಅದರದ್ದು ಕಾಪಿ ಇದೆ ನನ್ನ ಹತ್ರ ಕೊಟ್ಟಿದ್ದಾರೆ ಟೋಕನ್ ಟೋಕನ್ ಅಂದರೆ ನಿಮ್ಗೆ ಹತ್ತು ಸಾವಿರ ಅದರಲ್ಲಿ ಏನು ಎಂತ ಅಂತ ಬರೆಯುವುದಿಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ಚೀಟಿ ಅಷ್ಟೇ ಚೀಟಿ ಯಾವುದಕ್ಕೆ ಏನು ಅಂತಿಲ್ಲ ಸಾಧನ ಕೇಳಿದಕ್ಕೆ ಕೊಟ್ಟವನೇ ಗೊತ್ತು ತೊಗೊಂಡವನೇ ಗೊತ್ತು ಅಂತ ಉತ್ತರ ಹೇಳ್ತಾರೆ ಹ್ಞೂ ಅಂದರೆ ಈ ಕಾಲೇಜಿನ ಆಡಳಿತದಲ್ಲಿ ಯಾವ ಕಾನೂನಿಗೆ ಯಾವ ರೀತಿಯ ಅವಕಾಶವೂ ಇಲ್ಲ ಸರಿ ಈಗ ಒಂದು ಇನ್ನೊಂದು ಪ್ರಶ್ನೆ ನನಗೆ ಕಾಡ್ತಾ ಇರೋದಿನ ಲಾಸ್ಟ್ ಟೈಮ್ ಡಾಕ್ಟರ್ ಸೌಮ್ಯ ಅವರ ಪ್ರಕರಣಕ್ಕೂ ಸಂಬಂಧಪಟ್ಟ ಹಾಗೆ ಅಲ್ಲಿ ಇದ್ದಾರೆ ಅವರು ನಿಜವಾಗ್ಲೂ ಪ್ರಾನ್ಸಿಪಾಲ್ ಅವರು ಇದು ಅವರು ಪ್ರಿನ್ಸಿಪಾಲ್ ಹೌದಾ ಆ ಕಾಲೇಜಿಗೆ ಇನ್ಚಾರ್ಜ್ ಇನ್ಚಾರ್ಜ್ ಅಥರೈಸ್ ಸಿಗ್ನೇಟರಿ ಅಂತ ಹೇಳಿ ಅವರು ಸಹಿ ಮಾಡ್ತಾರೆ ಇಡೀ ಪ್ರಕರಣಗಳಿಗೆ ರೂವಾರಿ ಈ ಎಲ್ಲ ಗೊಂದಲಗಳಿಗೆ ಆರಂಭ ಪ್ರಕರಣ ಬೆಳಕಿಗೆ ಬರಲಿಕ್ಕೆ ಕಾರಣವೇ ಈ ಪ್ರಾಂಶುಪಾಲ ಅನ್ನುವಂತ ಹೆಸರು ಆರೋಪ ಇದೆ ಆದ್ರೆ ಇದರ ಬಗ್ಗೆ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಕೇಳಿದಾಗ ಅವರು ಕೊಟ್ಟ ಉತ್ತರ ದಿ ಪವರ್ ಆಫ್ ದಿ ಸೆಕ್ರೆಟರಿ ಇಸ್ ಇನ್ ಟ್ರಸ್ಟ್ ಡೀಡ್ ಆರ್ ಸೆಕ್ರೆಟರಿ ಶೆಲ್ ಕನ್ವಿ ಮೀಟಿಂಗ್ ಆಫ್ ದಿ ಟ್ರಸ್ಟ್ ಆ್ಯಂಡ್ ಶೆಲ್ ವೇ ಮೈಂಟೈನ್ ದಿ ರೆಗ್ಯುಲರ್ ರೆಕಾರ್ಡ್ಸ್ಪಲ್ ಇಸ್ ದಿ ಸೆಕ್ರೆಟರಿ ಓಕೆ ಅವ್ರಿಗೆ ಅದು ಬಿಟ್ಟು ಬೇರೆ ಯಾವ ರೈಡ್ಸು ಇಲ್ಲ ಅಂತ ಹೇಳ್ತಾರೆ ಹ್ಞೂ ಇನ್ನು ಡೇ ಟು ಡೇ ಅಡ್ಮಿನಿಸ್ಟ್ರೇಷನಲ್ಲಿ ಅವರು ಯಾವುದೋ ಮಾಡೋಕಿದ್ರು ಇನ್ ಕನ್ಸರ್ನ್ ಬಿದ್ದಿ ಅಕಾಡೆಮಿ ಆಫ್ ಎಜುಕೇಷನಿಂದ ಮಾಡ್ಕೊಳ್ಬೇಕು ಹ್ಞೂ 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 ಅಲ್ಲಿ ಇವತ್ತು ಏನಾಗಿದೆ ಅಂತಂದರೆ ಒರಿಜಿನಲ್ ಟ್ರಸ್ಟಿಗಳು ಯಾರು ಅಂತ ಅರಿವು ಗೊತ್ತಿಲ್ಲ ಅಥವಾ ಟ್ರಸ್ಟ್ ಡೀಡು ಇಲ್ಲ ಅಪ್ಪ ಅಮ್ಮ ಇಲ್ಲದ ಪರಿಸ್ಥಿತಿ ಆಗಿದೆ ಆಗಿದೆ ಅದರಲ್ಲಿ ಹಿಂದೆ ಸುಮಾರು ಒಂದು ಹದಿನಾಲ್ಕು ಹದಿನೈದು ಕೋಟಿ ಡೆಪಾಸಿಟ್ ಈ ಐವತ್ತು ವರ್ಷದಲ್ಲಿ ಕಲೆಕ್ಟ್ ಮಾಡಿದ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಅದು ಇವತ್ತು ಎಲ್ಲಿ ಬಂದ್ಬಿಟ್ಟಿದ್ದು ಗೊತ್ತಿಲ್ಲ ಇದನ್ನು ಕೇಳುವರಿಲ್ಲ ಪರಿಸ್ಥಿತಿ ಅಲ್ಲ ಇದೆಲ್ಲ ಈ ಶಾಂತರಾಮ್ ಅವರಿಗೆ ಎಚ್ ಶಾಂತರಾಮ್ ಅವ್ರಿಗೆ ಗೊತ್ತಿಲ್ವಾ ಅಥವಾ ಯಾಕೆ ಅವರು ನೋಡಿ ಇಷ್ಟು ಸಮಯ ಅವರು ಒಂದು ರೆಪ್ಯೂಟೆಡ್ ಆಗಿದ್ರು ಅಲ್ಲಿ ಅವರು ಒಂದು ಒಳ್ಳೆ ವ್ಯಕ್ತಿ ರೆಪ್ಯೂಟೆಡ್ ವ್ಯಕ್ತಿ ನಾಲೆಜಿಬಲ್ ಪರ್ಸನ್ ಎಲ್ಲ ಹೌದು ಬಟ್ ಏಜ್ ಫ್ಯಾಕ್ಟರ್ ಆಗಿದೆ ಅವರಿಗೆ ಈಸ್ ನಿಯರಿಂಗ್ ನೈಂಟಿ ಅವರಿಗೆಲ್ಲ ನೋಡ್ಕೊಳಕ್ಕೆ ಅವನು ಮಾಡ್ಕೊಳಕ್ಕೆ ಆಗಲ್ಲ ಗೊತ್ತಿಲ್ಲ ಅವರು ವೀಕ್ನೆಸ್ ಅಂದ್ರೆ ಇವರು ಮಿಸ್ಯೂಸ್ ಮಾಡ್ತಿದ್ದಾರೆ ಎಕ್ಸಾಕ್ಟ್ಲಿ ಇವತ್ತು ಏನು ದುರಂತ ಅಂತ ಹೇಳಿದ್ರು ನಾಳೆಗೆ ಕಾನೂನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಶಾಂತರಾಮ್ ಒಳಗೆ ಡಾಕ್ಟರ್ ಎಚ್ ಶಾಂತರಾಮ್ ಅವರೇ ಹೊಣೆಗಾರರಾಗ್ತಾರೆ ಯಾಕಂದ್ರೆ ಅವರ ಸಿಗ್ನೇಚರ್ ಇದೆ ಆದರೆ ಡಾಕ್ಟರ್ ಎಚ್ ಶಾಂತರಾಮ್ ಸಿಗ್ನೇಚರ್ ಆಗಿ ಅಥೋರೈಸೇಷನ್ ಕೊಟ್ಟು ಅಂತ ಟ್ರಸ್ಟ್ ಡಿ ಡಿ ಎಲ್ಲಿದೆ ಅಂತ ಗೊತ್ತಿಲ್ಲ ಯಾರು ಅವರಿಗೆ ಅಥೋರೈಸೇಷನ್ ಮಾಡಿದ್ದಾರೆ ಅಂತ ಗೊತ್ತೂ ಇಲ್ಲ ಆದರೆ ಒಂದು ವಿಷಯದಲ್ಲಿ ಅಂತ ಹೇಳಿದ್ರು ಶಾಂತರಾಮ್ ಅವರು ಕಾನೂನಿನಲ್ಲಿ ಅಪರಾಧಿಯಾಗಿ ನಿಲ್ತಾರೆ ನಾಳೆಗೆ ಇದೇ ಕೇಸಲ್ಲಿ ನೋಡಿ ಡಿ ಸಿ ಅವರು ಹೊಡೆಯಲಿಕ್ಕೆ ಹೊಡೆದ ಮೇಲೆ ಸೆಕ್ಷನ್ ಒನ್ ನೈಂಟಿ ಟು ಕರ್ನಾಟಕ ಲ್ಯಾನ್ ಟ್ರೈವ್ಯೂ ಆ್ಯಕ್ಟ್ ಪ್ರಕಾರ ಕ್ರಿಮಿನಲ್ ಕೇಸ್ ಹಾಕಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದರೆ ಒಂದು ನಿಮಿಷ ಈಗ ಈ ಪ್ರಕರಣಗಳ ಬಗ್ಗೆ ಮುಂದೆ ಚರ್ಚೆ ಮಾಡೋಣ ವೀಕ್ಷಕರೇ ನಮ್ಮ ಚರ್ಚೆ ಮುಂದುವರಿತದೆ ನಾವು ತೆಗೆದುಕೊಳ್ತಿದ್ದೇವೆ ಒಂದು ಪುಟ್ಟ ವಿರಾಮ ಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಮ್ಮ ಇವತ್ತಿನ ಚರ್ಚೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಲೇಜು ಅವಂತರ ಭಾಗ ಎರಡು ಇವತ್ತು ನೇರವಾಗಿ ಕುಂದಾಪುರದ ಬಂಡಕರ್ಸ್ ಕಾಲೇಜ್ ಬಂಡಕರ್ಸ್ ಸೈನ್ಸ್ ಮತ್ತು ಆರ್ಟ್ಸ್ ಕಾಲೇಜ್ ಏನಿತ್ತು ಅದು ಐವತ್ತು ವರ್ಷಗಳ ಇತಿಹಾಸ ಇರುವಂಥ ಒಂದು ಪ್ರತಿಷ್ಠಿತ ಸಂಸ್ಥೆ ಇವತ್ತು ಅಲ್ಲಿ ಇಡೀ ಕಾಲೇಜಿನ ಆಡಳಿತ ವ್ಯವಸ್ಥಾಪನಾ ಸಮಿತಿ ಅನ್ನುವಂಥದ್ದು ಎಲ್ಲಿದೆ ಹೇಗಿದೆ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ ಆ ಇದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡ್ತಾ ಇದ್ದೇವೆ ನಮ್ಮ ಜೊತೆಗೆ ಶರಶ್ಚಂದ್ರ ಹೆಗಡೆಯವರು ಕೂಡ ಇದ್ದಾರೆ ಚರ್ಚೆಯಲ್ಲಿ ಅದರ ಮಧ್ಯದಲ್ಲಿ ಒಂದು ಕರೆ ಇದೆ ಕರೆ ಸ್ವೀಕಾರ ಮಾಡೋಣ ಹಲೋ 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 ನಮಸ್ತೆ ಸರ್ ತಾವು ಎಲ್ಲಿಂದ ಕರೆ ಮಾಡ್ತಿದ್ರಿ ಯಾರ್ ಕರೆ ಮಾಡ್ತಿದ್ರಿ ನಾನು ಕುಂದಾಪುರದಿಂದ ದಯಾನಂದ ನಾಯ್ಕ ಅಂತ ಮಾತಾಡೋದು ಹೇಳಿ ಹೇಳಿ ಆ ಜಯಶೇಖರ್ ಅವರೇ ಡಾಕ್ಟರ್ ವಿಶಾಲ್ ಅವರು ಡಿ ಸಿ ಅವರು ಇದ್ರೆ ಇಷ್ಟು ಇಷ್ಟೊತ್ತಿಗೆ ಈ ಬಂಡಸ ಕಾಲೇಜ್ ಅಕ್ರಮ ಕಟ್ಟಡ ನೆಲಸಮ ಆಗ್ತಾ ಇತ್ತು ಸೆಕ್ಷನ್ ಪ್ರಕಾರ ಈ ಕುಂದಾಪುರ ಈಗ ಉಡುಪಿ ಡಿ ಸಿ ಅವರು ಇಷ್ಟೆಲ್ಲಾ ಅಕ್ರಮಗಳು ನಡೆದ್ರು ಎ ಸಿ ತಹಸೀಲ್ದಾರ್ ಅವರು ಡಿ ಸಿ ಅವರಿಗೆ ವರದಿ ಕೊಟ್ಟರು ಇಷ್ಟು ದಿನದವರೆಗೂ ಹಾಗೇ ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಡಿ ಸಿ ಅವ್ರ ಮೇಲೆ ಅನುಮಾನ ಬರ್ತದೆ ನಾವು ದಯಾನಂದ ನಾವು ಡಿ ಸಿ ಅವರನ್ನು ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೇವೆ ತುಂಬ ಸ ತುಂಬ ವಿಚಾರಗಳನ್ನು ನಾವು ಚರ್ಚೆ ಮಾಡಿದಾಗ ಬಹುಶಃ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತದ ಮೇಲೆ ರಾಜಕೀಯ ಪ್ರೇರಿತ ಒತ್ತಡಗಳು ಬೀಳ್ತಾ ಇದೆ ಅನ್ನುವಂಥ ಅನುಮಾನಗಳು ಕೂಡ ಅಲ್ವಾ ಶರಶನ್ ಹೇಳ್ಬೇಡ್ರೆ ಆ ರೀತಿಯ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ ಬೇರೆ ಏನಾದರೂ ಮಾತಾಡಲಿಕ್ಕೆ ಹೇಳಲಿಕ್ಕೆ ಅಭಿಪ್ರಾಯ ಜಯಶೇಖರ್ ಇದು ನೋಡಿ ಮೋಹಡಿ ಜನರಿಗೆ ಎರಡು ದಿನದಲ್ಲಿ ಅಲ್ಲಿಗೆ ಒಕ್ಕಲಿ ಬಿಸಿದ್ದಾರೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಇಲ್ಲಿ ಕುಂದಾಪುರ ರಜೆ ಭಾಗದಲ್ಲಿ ಮಾಡುದಿಲ್ಲ ಸ್ವಾಧೀನ ತಗೊಳ್ಳುವುದಿಲ್ಲ ಅಥವಾ ಡೆಮಾಲಿಶ್ ಮಾಡುದಿಲ್ಲ ನನಗೆ ಈ ಜಿಲ್ಲಾಡಳಿತದ ಬಗ್ಗೆ ಅನುಮಾನ ಇದೆ ಓಕೆ ಯು ದಯಾನಂದ್ ಅವರ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ನೋಡಿ ಈಗ ಮಾನ್ಯ ಸಹಾಯಕ ಕಮಿಷನರ್ ಅವರು ಮಾನ್ಯ ಜಿಲ್ಲಾಧಿಕಾರಿಗೆ ಕಳಿಸುವ ಪತ್ರದಲ್ಲಿ ಸ್ಪಷ್ಟವಾಗಿ ನಮ್ಮ ತಿಳಿಸಿದ್ದಾರೆ ಈ ಸ ಜಾಗವು ಸರಕಾರಿ ಜಾಗ ಒಂದು ಖಚಿತವಾಗಿದೆ ಇದರ ಬಗ್ಗೆ ಬಂಡಕ ಕಾಲೇಜ್ನವರು ಯಾವುದೇ ತಮ್ಮದನ್ನುವ ಯಾವುದೇ ದಾಖಲಾತಿಯನ್ನು ಈವರೆಗೂ ನೀಡಿಲ್ಲ ಸರ್ವೆ ಮಾಡಿದಾಗ ಇದು ಸರಕಾರಿ ಜಾಗ ಮೂವತ್ತೆರಡು ಸೆಣಸು ಎಂದು ಖಚಿತವಾಗಿದೆ ಮತ್ತು ಅವರು ಏನು ಮಾಡ್ತಾರೆ ಕಂದಾಯ ಮಾನ್ಯ ಕಂದಾಯ ಸಚಿವರ ಉಲ್ಲೇಖ ಹದಿಮೂರ ಪರಿಶೀಲನೆ ನಿಯಮಾನುಸಾರ ಕ್ರಮಕ್ಕೆ ಅಗತ್ಯಕ್ಕೆ ನಿರ್ದೇಶನ ನೀಡಿರುತ್ತಾರೆ ಅಂತ ಕ್ಲಿಯರ್ ಕಟ್ಟಾಗಿ ಲೆಟ್ರ್ ಬರೆದಿದ್ದಾರೆ ಇದರಲ್ಲಿ ಮಾನ್ಯ ಡಿ ಸಿ ಅವರು ಎರಡು ತಿಂಗಳಿಂದ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಪ್ರಶ್ನೆ ಪ್ರಶ್ನೆ ಅವರು ಸಹ ಒಳ್ಳೆಯ ಕೆಲಸಗಾರರು ಆದರೂ ಇದರ ಬಗ್ಗೆ ಯಾಕೆ ಸಂಶಯಗಳು ಹೇಳ್ತಾ ಇದೆ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದಾರೆ ಈಗ ಈಗಾಗಲೇ ನಾವು ಜಿಲ್ಲಾಧಿಕಾರಿ ಅವರನ್ನು ಸಂಪರ್ಕಕ್ಕೆ ಪ್ರಯತ್ನ ಮಾಡಿದ್ವಿ ಜಿಲ್ಲಾಧಿಕಾರಿಗಳು ನೇರವಾಗಿ ಹೇಳ್ತಾರೆ ಈ ಬಗ್ಗೆ ಯಾವುದೇ ಮಾಹಿತಿಗಳು ಇಲ್ಲ ನನಗೆ ನೀವು ಸಹಾಯಕ ಕಮಿಷನರ್ ಅವರನ್ನು ಸಂಪರ್ಕ ಮಾಡಿ ಅನ್ನೋ ಮಾಹಿತಿಗಳನ್ನ ಹೇಳಿದ್ದಾರೆ ಲಭ್ಯ ಆಗಿದೆ ನೇರವಾಗಿ ಜಿಲ್ಲಾಧಿಕಾರಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಾವಿರ ಹದಿನೈದು ಎರಡು ಎರಡು ಸಾವಿರದ ಹದಿನೇಳರಂದು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿಂದ ಮನವಿ ಹೋಗ್ತದೆ ಸ್ಪಷ್ಟವಾದ ಆದೇಶಕ್ಕೆ ಜಿಲ್ಲಾಧಿಕಾರಿಗಳ ಆಫೀಸಿನ ಕಡತ ನಂಬರ್ ಇಲ್ಲಿದೆ ನೋಡಿ ಸರ್ ಒಂದು ಐದು ಎರಡು ಎಂಟು ಎರಡು ಇದು ಜಿಲ್ಲಾಧಿಕಾರಿಗಳ ಅಧಿಕೃತ ಆಫೀಸಿನ ಕಡತ ನಂಬರು ಈ ಕಡತದ ನಂಬರು ಹೇಗಿದ್ದೀರಾ ಜಿಲ್ಲಾಧಿಕಾರಿಗಳು ತನಗೆ ಮಾಹಿತಿ ನಾವು ಇನ್ನೊಂದ್ಸಲ ಸಂಪರ್ಕಕ್ಕೆ ಪ್ರಯತ್ನ ಮಾಡೋಣ ಅವರನ್ನ ಬಹುಶಃ ಅವರಿಗೆ ಮಾಹಿತಿ ಇಲ್ಲಾಂದ್ರೆ ಎ ಸಿ ಅವರು ಮಾಹಿತಿ ಕೊಡೋದು ಬೇಡ ಆ ಮಾಹಿತಿಗಳನ್ನ ನಾವೇ ಕೊಡ್ತೇವೆ ನೇರವಾಗಿ ಪೇಜು ಇನ್ನೂರ ಎಪ್ಪತ್ತೆಂಟು ಪೇಜು ಮಾಹಿತಿ ಹೋಗಿದೆ ಅವರಿಗೆ ಇನ್ನೂರ ಎಪ್ಪತ್ತೆಂಟು ಪೇಜು ಮಾಹಿತಿ ಹೋಗಿದೆ ಹ್ಮ್ ಅಲ್ಲಿ ಡಿ ಸಿ ಆಫೀಸ್ ನಲ್ಲಿ ಅವರ ಫೈಲ್ ನಂಬರು ಒನ್ ಫೈವ್ ಟೂ ಏಟ್ ಟು ಹ್ಮ್ ಹೇಗೆ ಅವರು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಹ್ಮ್ 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 ಸಂಶಯಕ್ಕೆ ಎಡೆ ಮಾಡಿ ಕೊಡೋದು ಇದೇ ಮಾತು ಸ್ವತಃ ಬಹುಶಃ ಒಂದು ಸರ್ಕಾರದ ಸ್ವತ್ತನ್ನು ಸರ್ಕಾರದ ಅಧಿಕಾರಿ ಏನು ಜಿಲ್ಲಾ ಪ್ರಥಮ ಪ್ರಜೆ ಅಂತ ಹೇಳ್ತೇವೆ ನಾವು ನೋಡೋಣ ಈ ಬಗ್ಗೆ ಅಧಿಕಾರಿಗೆ ಅವರ ಈ ಬಗ್ಗೆ ನಾವು ಪ್ರಯತ್ನ ಮಾಡ್ತಿದ್ದೇವೆ ಮಾತಾಡಿ ಮಾತಾಡಿ ಜಿಲ್ಲಾಧಿಕಾರಿಗೆ ಅವರ ಅಲ್ಲಿ ಐ ತಿಂಕ್ ರೂಲ್ ಫೋರ್ಟೀನಲ್ಲಿ ಹೇಳ್ತದೆ ಸರ್ಕಾರಿ ಪ್ರಾಪರ್ಟಿನ ಯಾವ ಥರ ಕಾದಿರಿಸ್ಬೇಕು ಅಂತ ಅವರ ಸ್ವತಃ ವಸ್ತುವಿನಂತೆ ಸರ್ಕಾರಿ ಪ್ರಾಪರ್ಟಿನ ಟ್ರೀಟ್ ಮಾಡಬೇಕು ಇದರ ಬಗ್ಗೆ ಸ್ವತಃ ನಾನೇ ಮಾಹಿತಿ ನೀಡಿದ್ದೀನಿ ಓರಲ್ಲಿ ಫೈಲ್ ಹೋಗಿದೆ ಫೈಲ್ ನಂಬರ್ ಇದೆ ಅವರ ಆಫೀಸ್ ಸುಪರ್ಡೆಂಟ್ ಅಂತ ಇದೆ ಇದರ ಬಗ್ಗೆ ಎರಡೆರಡು ಅವರ ಹತ್ರ ಮುಖತವಾಗಿ ಮಾತಾಡಿದ್ದೀವಿ ಮಾಹಿತಿ ಇಲ್ಲ ಅಂತ ಹೇಳಿದರೆ ಇದು ನಂಬಲು ಸಾಧ್ಯ ಅಲ್ಲದಿದ್ದು ಅದು ಅಲ್ಲದೆ ಈಗ ಮೊನ್ನೆ ಪುನಃ ನಾನೊಂದು ಲೆಟರ್ ಕೊಟ್ಟಿದ್ದೇನೆ ಅವರಿಗೆ ನೀವು ಮಾಹಿತಿ ಫೈಲನ್ನು ಮುಂದುವರಿಸಿದ್ದರೆ ನಾವು ಹೈಕೋರ್ಟಿಗೆ ಹೋಗ್ಬೇಕಾಗತ್ತೆ ಹ್ಞೂ ಹ್ಞೂ ಹೈಕೋರ್ಟಿಗೆ ಹೋಗ್ಲಿಕ್ಕೆ ನನಗೆ ಕೆಲವೊಂದು ದಾಖಲಾತಿ ಸರ್ಟಿಫೈಡ್ ಕಾಪಿಯನ್ನು ಕೇಳಿದ್ದೇನೆ ಹ್ಞೂ ಹ್ಞೂ ಅವರು ಕರೆ ಸ್ವೀಕಾರ ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ನೋಡೋಣ ಮತ್ತೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಹೇಳಿ ನೋಡಿ ಅವರಿಗೆ ಮಾಹಿತಿಯಾಗಿ ನಾನು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹದಿನೇಳರಂದು ಪತ್ರ ಬರೆದಿದ್ದೇನೆ ನನಗೆ ಕೆಲವೊಂದು ಸರ್ಟಿಫೈಡ್ ಕಾಪಿ ಆ ಫೈಲಿಂದ ಬೇಕು ಯಾಕಂದ್ರೆ ಹೈಕೋರ್ಟಿಗೆ ಹೋಗುವಾಗ ಸರ್ಟಿಫೈಡ್ ಕಾಪಿ ಬೇಕು ಜೆರಾಕ್ಸ್ ಕಾಪಿ ಆಗುವುದಿಲ್ಲ ಅಥವಾ ಮಾಹಿತಿ ಹಕ್ಕಲು ತಗೊಂಡಂತ ಕಾಪಿ ಆಗುವುದಿಲ್ಲ ಅದರಲ್ಲಿರುವ ಸರ್ಟಿಫೈಡ್ ಕಾಪಿಗಳನ್ನು ಕೇಳಿದ್ದೇನೆ ಎಷ್ಟಾದ್ರೂ ಜಿಲ್ಲಾಧಿಕಾರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಬಾಲಿಶ ಹೇಳಿಕೆ ಹೇಳಿಕೆ ಮತ್ತು ತಪ್ಪ ತಪ್ಪಿಸಿಕೊಳ್ಳುವಂತಹ ಪ್ರೇರವಾದಂತಹ ಒಂದು ಆರೋಪವನ್ನು ನಾವು ಮಾಡಬಹುದು ಅಂತ ಮಾಡಲೇಬೇಕು ಉಪವಿಭಾಗಾಧಿಕಾರಿಯವರು ಮತ್ತು ತಹಶೀಲ್ದಾರ್ ಅವರು ನೇರವಾಗಿ ಇಂತಹ ಒಂದು ಪ್ರಕರಣ ಇದರ ಮೇಲೆ ಎರಡೇ ಅವಕಾಶ ಇರೋದು ಒಂದು ಡೆಮಾಲಿಶ್ ಮಾಡಬೇಕು ಅಥವಾ ಸ್ವಾಧೀನ ಮಾಡಬೇಕು ಅಂತ ಹೇಳಿದ ತೀರ್ಮಾನದಲ್ಲಿ ಯಾವುದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಬಹುಶಃ ಅಲ್ಲಿ ಅವರಿಗೆ ಏನು ಆಪ್ಷನ್ ಹೇಳೋದು ಅಷ್ಟೇ ಕೆಲಸ ಜಿಲ್ಲಾಧಿಕಾರಿ ಅವರಿಗೆ ಕ್ಲಿಯರ್ ಕಟ್ ಆಗಿ ಲೆಟರ್ ಅಲ್ಲಿ ಬರ್ದಿದ್ದಾರೆ ಅವರು ಹ್ಮ್ ಪ್ರಕರಣ ಭೂ ಕಂದಾಯ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಕಾಲಂ ಮೂವತ್ತರಂತೆ ಮಾನ್ಯ ಜಿಲ್ಲಾಧಿಕಾರಿಯರು ಇಂಥ ಕ್ರಮ ಅಕ್ರಮ ತೆರವುಗೊಳಿಸುವ ಅಧಿಕಾರ ಹೊಂದಿರುವುದಾಗಿ ಕಂಡುಬರುತ್ತದೆ ಆದರೆ ತಹಸೀಲ್ದಾರ್ ಕುಂದಾಪುರ ಭೂಕಂದಾಯ ಕಂದಾಯ ಕಾಯ್ದೆ ಸಾವಿರದ ಅರತ್ನಾಲ್ಕರ ಕಾಲಂ ನೂರ ನಾಲ್ಕರಂತೆ ಒತ್ತುವರಿಯನ್ನು ತೆರವುಗೊಳಿಸುವ ಸಂಬಂಧ ನೋಟಿಸ್ ನೀಡಿದ್ದು ಈ ಪ್ರಕರಣವನ್ನು ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕೋಲಂ ಮೂವತ್ತೊಂಬತ್ತರ ಅಥವಾ ನೂರ ನಾಲ್ಕರಲ್ಲಿ ಕ್ರಮವಹಿಸಬೇಕಿ ಎಂದು ತಮ್ಮ ಮಾರ್ಗದರ್ಶನವನ್ನು ಉಲ್ಲೇಖ ಹದಿನೆಂಟರಲ್ಲಿ ಕೋರಿರುತ್ತಾರೆ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕೆಂದು ಹೇಳ್ತಾರೆ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಈ ಹಿಂದಿನ ಜಿಲ್ಲಾಧಿಕಾರಿಗಳನ್ನ ಜಿಲ್ಲಾ ಜನ ನಮ್ಮ ಜಿಲ್ಲೆಯ ಜನ ದೂರ್ತಾ ಇದ್ರು ವಿಶಾಲ್ ಸರಿ ಇಲ್ಲ ಪೊನ್ನೂರಾಜ್ ಬಂದಾಗಲೂ ದೂರ್ತಾ ಇದ್ರು ಬಹುಶಃ ಕೆಲವರು ಪಂದಾಗಲೂ ಬಹುಶಃ ಇವರು ಏನು ಇವರ ಮೇಲೆ ಒಂದು ಸಿಂಪತಿ ಇತ್ತು ಈ ಹಿಂದಿನ ಮರಳು ದಾರಿಕೆಯ ಏನು ದಾಳಿ ಆಯಿತು ಆ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಅವರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರಾಗಿ ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ ಅನ್ನುವಂತಹ ಭಾವನೆ ನಮ್ಮ ಜಿಲ್ಲೆಯ ಜನರಲ್ಲಿ ಇತ್ತು ಆದ್ರೆ ನೇರವಾಗಿ ನಾವು ಈ ವಿಚಾರಗಳನ್ನ ಎರಡು ತಿಂಗಳಾದರೂ ಕೂಡ ನನ್ನ ಗಮನಕ್ಕಿಲ್ಲ ಅನ್ನುವಂತ ಒಂದು ಹೇಳಿಕೆ ಬಾಲಿಷವಾದಂತಹ ಹೇಳಿಕೆಯನ್ನ ಕೊಡ್ತಾ ಇರುವಂತಹ ಜಿಲ್ಲಾಧಿಕಾರಿಯವರ ಬಗ್ಗೆ ಹಲವು ಅನುಮಾನಗಳು ಈಗ ನಮ್ಮ ಜೊತೆ ದೂರವಾಣಿ ಕರೆ ಮಾಡಿ ಮಾತಾಡಿದಂಥ ವೀಕ್ಷಕರು ಹೇಳಿದರು ಹಲವು ಅನುಮಾನಗಳು ಕಾಣಿಸ್ತಾ ಇದೆ ಗೋಚರ ಆಗ್ತಾ ಇದೆ ಬಹುಶಃ ಜಿಲ್ಲಾಧಿಕಾರಿಗಳು ಇಂಥ ವಿಚಾರಗಳಲ್ಲಿ ಬಂಡವಾಳಶಾಹಿಗಳು ಮತ್ತು ಶ್ರೀಮಂತರ ಕೈಗೊಂಬೆ ಆಗಬಾರದು ಅನ್ನುವಂಥ ನೇರ ಒಂದು ಎಚ್ಚರಿಕೆಯನ್ನು ಸ್ಪಂದನವಾಹಿನಿ ಮೂಲಕ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೇಳಿ ನೋಡಿ ಕಂಪ್ಲೇಂಟ್ ಫಸ್ಟ್ ಫೈಲ್ ಮಾಡಿದ್ದೆ ಜಿಲ್ಲಾಧಿಕಾರಿಗೆ ಒಂದು ನಾಲ್ಕು ಎರಡು ಸಾವಿರದ ಹದಿನಾರರಂದು ಡಾಕ್ಟರ್ ವಿಶಾಲ್ ಇದ್ರು ಅವರು ಇಮಿಡಿಯೇಟ್ ಆಗಿ ಅದು ತನಿಖೆಗಾಗಿ ಕುಂದಾಪುರ ತಾಲೂಕು ಕಚೇರಿಗೆ ವರ್ಗಾಯಿಸ್ತಾರೆ ಅಲ್ಲಿಂದ ನಂತರ ಈ ಪ್ರೋಸೆಸ್ಗಳು ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಇಪ್ಪತ್ತ ಏಳು ಫೆಬ್ರವರಿಯಲ್ಲಿ ಫೈಲ್ ಹೋಗಿದೆ ಫೈಲ್ ನಂಬರ್ ಹದಿನೈದು ಇನ್ನೂರ ಎಂಬತ್ತೆರಡು ಜಿಲ್ಲಾಧಿಕಾರಿ ಕಚೇರಿಯಲ್ಲಿರೋ ಫೈಲ್ ನಂಬರ್ ಇನ್ನೊಂದು ಇನ್ನೊಂದು ವಿಚಾರ ತಹಶೀಲ್ದಾರ್ ಆಗಿದ್ರು ಆವಾಗ ಆಮೇಲೆ ಅಶ್ವತಿ ಆದ್ರೆ ಹಿಂದೆ ಇವರು ಇನ್ನೊಬ್ರು ಎ ಸಿ ಆಗಿದ್ರು ಎ ಸಿ ಬಟ್ ಈ ಪ್ರಸ್ತುತ ಎ ಸಿ ಯಾರು ಇದ್ದಾರೆ ಈಗ ಶಿಲ್ಪನಾಗ್ ಮತ್ತು ಅಶ್ವತಿ ಅವರಿಬ್ಬರು ಹೊಸಬ್ರು ಕೋಸಬ್ರು ಆದ್ರೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇಮ್ಮಿಡಿಯೆಟ್ ಅವರು ಏನ್ ಮಾಡಬೇಕು ಅದನ್ನು ಮಾಡಿದ್ದಾರೆ ಆದ್ರೆ ಇಲ್ಲಿ ಉಡುಪಿ ಜಿಲ್ಲೆಗೆ ಬಂದಾಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಮೊದಲಿಂದ ಇದ್ರು ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಅವರಿಗೆ ಸ್ಪಷ್ಟ ಗೊತ್ತಿದೆ ಜಿಲ್ಲಾಧಿಕಾರಿ ಅವರಾಗಿ ಬಂದಿದ್ದಾರೆ ಈಗ ವಾಪಸ್ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ ಬಹುಶಃ ಎಲ್ಲೊಂದು ಕಡೆ ನಂಗೆ ಮಾಹಿತಿ ಇಲ್ಲ ಅನ್ನುವಂತ ಅತ್ಯಂತ ಏನು ಜನರಿಗೆ ಕೂಡ ಹೇಳುವಂಥ ಮಾತಲ್ಲ ಸರ್ ಜನಸಾಮಾನ್ಯರಿಗಾಗಲಿ ಯಾರಿಗೂ ಕೂಡ ಹೇಳುವಂಥ ಮಾತಲ್ಲ ಅದು ಬಹುಶಃ ಅವರು ಬಹಳ ಲೋಪ ಮಾಡ್ತಾ ಇದ್ದಾರೆ ಒಂದು ಶಿಕ್ಷಣ ಸಂಸ್ಥೆಯ ಒಂದೇ ಕಾರಣಕ್ಕೆ ಶಿಕ್ಷಣ ಸಂಸ್ಥೆ ಅನ್ನೋ ಒಂದೇ ಕಾರಣಕ್ಕೆ ಸರ್ಕಾರಿ ಜಾಗದಲ್ಲಿ ಕೋಟ್ಯಂತರ ರೂಪಾಯಿ ಲಾಭ ಮಾಡ್ತಿರುವಂಥ ಶಿಕ್ಷಣ ಸಂಸ್ಥೆ ಅದು ನಿಜ ನಿಜವಾಗಲೂ ಕಾನೂನು ಬಾಹಿರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಹುಶಃ ಅಂತಹ ಶಿಕ್ಷಣ ಸಂಸ್ಥೆಗೆ ರಾಜಕೀಯ ಪ್ರೇರಿತ ಬೆಂಬ ಒತ್ತಡದಿಂದ ತಾವು ಮಾಹಿತಿ ಇಲ್ಲ ಅಂತ ಹೇಳಬಾರ್ದು ಮೇಡಮ್ ನಾವು ಮತ್ತೆ ರಿಕ್ವೆಸ್ಟ್ ಮಾಡಿಕೊಳ್ತಿದ್ದೇವೆ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಮತ್ತೆ ಅವಕಾಶ ಇದೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಮೂಲಕ ಮತ್ತೆ ಮತ್ತೆ ತಮ್ಮಲ್ಲಿ ಕೇಳಿ ಕೇಳಿಕೊಡ್ತಾ ಇದ್ದೇವೆ ಹೇಳಿ ನೋಡಿ ಇದು ಒಂದು ಸರ್ಕಾರಿ ಜಾಗ ಒಂದು ಸೆಕೆಂಡು ರಸ್ತೆ ಇದರ ಬಗ್ಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಬೇಕಾದಷ್ಟು ಜಜ್ಮೆಂಟ್ಗಳು ಬಂದಿವೆ ರಸ್ತೆ ತೆರವುಗೊಳಿಸಲೇಬೇಕು ರಸ್ತೆ ಅಡ್ಡ ಹಾಕುವ ಈ ಸಿಸ್ಟಮೇ ಇಲ್ಲ ಇದು ಕಂದಾಯ ದಾಖಲಾತಿ ಇದೆ ಅದರಲ್ಲಿ ರಸ್ತೆ ಅಂತ ಇವರು ರಸ್ತೆಯನ್ನು ತೆರವುಗೊಳಿಸುವುದಿಲ್ಲ ಅಂತ ಹೇಳಿದರೆ ಕುಂದಾಪುರ ಜನ ಕಂಪ್ಲೇಂಟ್ ಮಾಡಿದ್ದಾರೆ ರಸ್ತೆ ತೆರವುಗೊಳಿಸಿ ಅಂತ ಮನವಿ ಕೊಟ್ಟಿದ್ದಾರೆ ಸತ್ತು ಹೋಗಿದೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ನಮ್ಮ ದುರಂತವೇ ಸರಿ ಯಾಕಂದ್ರೆ ಅವರಲ್ಲಿ ನಾನೇ ಪರ್ಸನಲ್ ಆಗಿ ಮಾತಾಡಿದ್ದೇನೆ ಇದ್ರ ಬಗ್ಗೆ ಈ ಫೈಲ್ ಹೋಗಿದೆ ಅವರ ಇನಿಷಿಯಲ್ ಇದೆ ಫೈಲಲ್ಲಿ ನಾಳೆ ಬೆಳಗ್ಗೆ ಬೇಕಿದ್ರೆ ಪ್ರೂವ್ ಮಾಡ್ತೇನೆ ಇನಿಷಿಯಲ್ ಇರುವುದು ಅವ್ರ ಫೈಲಲ್ಲಿ ಅವರು ಆಫೀಸ್ ಐಡೆಂಟಿಟಿ ಫೈಲ್ ಕೊಟ್ಟಿದ್ದಾರೆ ಇದನ್ನು ನೋಡಿ ಹಾಕಿ ಅಂತ ಕರೆಕ್ಟ್ ಹ್ಮ್ ಟಪ್ಪಲ್ ಸಂಖ್ಯೆ ಇದೆ ಟಪ್ಪಲ್ ಸಂಖ್ಯೆ ಇದೆ ಜಿಲ್ಲಾ ನೋಡಿ ಅಲ್ಲಿ ಹೋದಾಗಿದ್ದರೆ ಹಾಗಿದ್ದರೆ ಜಿಲ್ಲಾಧಿಕಾರಿಯವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರುವಂಥ ಯಾವುದೇ ಫೈಲ್ಗಳನ್ನಾಗಲಿ ದಾಖಲೆಗಳನ್ನಾಗಲಿ ಮುಟ್ಟಿ ಕೂಡ ನೋಡುವುದಿಲ್ಲ ಬಿಡಿಸಿ ಕೂಡ ನೋಡುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ ಅವರ ಹೇಳಿಕೆಯಿಂದ ನೋಡಿ ಈ ಟಪ್ಪಲ್ ಸಂಖ್ಯೆ ಎರಡು ತಿಂಗಳಿಂದ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು ಎರಡು ತಿಂಗಳಿಂದ ಅವರು ಪೆಂಡಿಂಗ್ ಲಾಗಿನ್ ಅಲ್ಲಿ ಪೆಂಡಿಂಗ್ ತೋರಿಸುವಾಗ ಇದರ ಬಗ್ಗೆ ಏನಾಯ್ತು ಅಂತ ಅವರ ಸಬಾರ್ಡಿನೆಟಿ ತೋರಿಸುವ ಕೇಳಿಲ್ವ ಅವರು ಯಾಕಂದ್ರೆ ಇದು ಅವರು ಲಾಗಿನ್ ಅಲ್ಲಿ ತೋರಿಸ್ತಾ ಇದೆ ಪೆಂಡಿಂಗ್ ಅಂತ ಯಾಕೆ ಅವರು ಕೇಳ್ತಾ ಇಲ್ಲ ಸಬಾರ್ಡಿನೆಟಿಗೆ ಹ್ಞೂ ಹ್ಞೂ ಕೇಳಬೇಕಲ್ವಾ ಕೇಳಬೇಕಲ್ಲ ಇದು ಯಾಕೆ ಈ ಫೈಲ್ ಪೆಂಡಿಂಗ್ ಇದೆ ಏನಾಗಿದೆ ಅಂತ ಹೇಳಿದರೆ ನಾವು ಮತ್ತೆ ಮತ್ತೆ ಪುನಃ ಜಿಲ್ಲಾಧಿಕಾರಿ ಅವರನ್ನು ನಾವು ಕೇಳಿಕೊಳ್ತಾ ಇದ್ದೇವೆ ಬಹುಶಃ ಕಾನೂನಿನ ತೊಡಕು ತಮ್ಮನ್ನು ಹಾಕಲಿಕ್ಕೆ ಅವಕಾಶ ಇಲ್ಲ ಈ ವಿಚಾರದಲ್ಲಿ ಬಹುಶಃ ರಾಜಕೀಯ ತೊಡಕುಗಳು ಮಾತ್ರ ತಮ್ಮನ್ನು ಹಾಕಲಿಕ್ಕೆ ಅವಕಾಶ ಇವೆ ಇದೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ ಮತ್ತೆ ಮತ್ತೆ ಜಿಲ್ಲಾಧಿಕ ಉಡುಪಿ ಜಿಲ್ಲಾಧಿಕಾರಿಯವರ ಗಮನಕ್ಕೆ ನಾವು ತರ್ತಾ ಇದ್ದೇವೆ ಸ್ಪಂದನ ವಾಹಿನಿ ನೇರವಾಗಿ ನಾವು ನಾವು ಮೇಡಮ್ ಮೇಡಮ್ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ ಈ ಹಿಂದೆ ತಮ್ಮ ಮೇಲೆ ಹಲ್ಲೆಯ ಪ್ರಯತ್ನಗಳಾದಾಗ ಸ್ಪಂದನ ವಾಹಿನಿ ಭಾಳಷ್ಟು ತಮ್ಮ ಪರವಾಗಿ ನಿಂತಿತ್ತು ಆದರೆ ಇಂತಹ ಪ್ರಕರಣಗಳಲ್ಲಿ ತಾವು ಅನ್ಯಾಯದ ಪರವಾಗಿ ನಿಂತಾಗ ನಾವು ಸ್ಪಂದನ ವಾಹಿನಿ ಖಂಡಿತ ನಿಮ್ಮ ಬೆಂಬಲಕ್ಕೆ ನಿಲ್ಲೋದಿಲ್ಲ ಅನ್ನುವಂಥದ್ದನ್ನು ನಾವು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ ಕೊನೆಯದಾಗಿ ತಾವು ಎರಡು ಮಾತಿನಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ನೋಡಿ ಈಗ ಜಿಲ್ಲಾಧಿಕಾರಿಗಳು ಇದೇ ಅಟಿಟ್ಯೂಡ್ ಆದರೆ ನಮಗೆ ಹೈಗ ಸುರೋಚ ಉಚ್ಚ ನ್ಯಾಯಾಲಯ ತ ಕದ ತಕ್ಕಬೇಕಾಗ್ತದೆ ಜಿಲ್ಲಾಧಿಕಾರಿ ವಿರುದ್ಧ ವಿರುದ್ಧ ಹಂಡ್ರೆಡ್ ಪರ್ಸೆಂಟ್ ಅವರು ಪಾರ್ಟಿನ ಆಗ್ತಾರೆ ಪಾರ್ಟಿ ಪಾರ್ಟಿನಂಬರ್ ಟು ಅವರೆ ಆಗ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕೆಂಡ್ ಜಿಲ್ಲಾಧಿಕಾರಿಗಳು ಸರ್ಕಾರಿ ಪ್ರಾಪರ್ಟಿನ ಕಾಯಿ ಅವರು ಹ್ಞೂ ಹ್ಞೂ ಎ ಪಿ ಎಲ್ ಹೋಗಲೇಬೇಕಾಗ್ತದೆ ಮೂರನೇ ಪ್ರ ಪಾರ್ಟಿ ಆಗೋದ್ರ ಬಣಕ್ರೆಸ್ ಕಾಲೇಜ್ನವ್ರು ಅವಾಗ ಎಸ್ ಯಾಕಂದರೆ ಸರ್ಕಾರಿ ಪ್ರಾಪರ್ಟಿ ಈ ಥರ ಒತ್ತುವರಿ ಆಗಿದೆ ಅಂತ ಸರ್ವ ದಾಖಲಾ ಸಹಿತ ಅವರ ಸಬೋರ್ಡಿನೆಂಟ್ ಆಫೀಸರ್ಸ್ ಅವರಿಗೆ ಇನ್ನೂರ ಎಪ್ಪತ್ತೆಂಟು ಪೇಜ್ ಕಡತಗಳನ್ನು ಕಳಿಸಿದಾಗ ಅದರ ಬಗ್ಗೆ ಒಂದು ವ್ಯಕ್ತಿ ಬಂದು ಅವ್ರ ಹತ್ರ ಮಾತಾಡಿದಾಗಲು ನನಗದು ಗಮನ ಇಲ್ಲ ಅಂತ ಹೇಳಿದರೆ ಇನ್ನು ಇದರಿಂದ ದೊಡ್ಡ ದುರಂತ ಇನ್ನೇನಿದೆ ಕರೆಕ್ಟ್ ಕರೆಕ್ಟ್ ವೀಕ್ಷಕರ ನಾವು ಇಷ್ಟೊತ್ತ ಹಾಗಾದ್ರೆ ನನಗೊಂದು ಸಿಂಪಲ್ ಕ್ವಶನ್ ಕಳ್ತೀನಿ ಮೊನ್ನೆ ಮರಳು ದಾಳಿ ದಾಳಿ ಮಾಡಿ ಪಾಪ ಬಡ ಕೂಲಿ ಕಾರ್ಮಿಕರ ಮೇಲೆ ಕೇಸ್ ಹಾಕಿದಾರಲ್ಲ ಇವರು ಒಬ್ಬ ಮರಳುಗಾರಿಕೆ ಹಾಕಿದಾರಾ ಇಲ್ಲ ಅವ್ರಿಗೆ ಹೆಸರೇ ಗೊತ್ತಿಲ್ಲ ಪಾಪ ಪೊಲೀಸ್ನವರು ಯಾರನ್ನೆಲ್ಲ ಹಿಡ್ಕೊಂಡು ಒಳಗೆ ಹಾಕಿಬಿಟ್ಟಿದ್ದಾರೆ ಅವರು ಇನ್ನು ಬಿಡುಗಡೆ ಆಗ್ಬೇಕಾದ್ರೆ ಎಷ್ಟು ದಿವಸ ಬೇಕು ಗೊತ್ತಿಲ್ಲ ಅವನು ಹೊಟ್ಟೆ ಪಾಡಿಗೆ ಬಂದವನು ಸ್ವಾಮಿ ಎಸ್ ಎಸ್ ವೀಕ್ಷಕರ ಇಷ್ಟೊತ್ತು ನಾವೇನಿವತ್ತು ಚರ್ಚೆ ಮಾಡ್ತಾ ಇದೀವಿ ಕಾಲೇಜು ಅವಂತರ ಭಾಗ ಇದು ಬಹುಶಃ ಭಾಗ ಮೂರರ ಇನ್ನೊಂದು ಸಂದರ್ಭ ಕೂಡ ಬರುವಂಥ ಎಲ್ಲ ಸಾಧ್ಯತೆಗಳು ಜಿಲ್ಲಾಧಿಕಾರಿಯವರ ಮಾತಿನ ಮೇಲೆ ಕಾಣಿಸ್ತಾ ಇದೆ ನಾವು ನ್ಯಾಯದ ಪರವಾಗಿ ಯಾವತ್ತೂ ನಿಲ್ತೇವೆ ವೀಕ್ಷಕರೇ ನಾವು ಈ ಹೋರಾಟವನ್ನು ಅಭಿಯಾನವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ಇವತ್ತು ಇಷ್ಟೊತ್ತು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಸಂಪನ್ಮೂಲ ವ್ಯಕ್ತಿ ಶರತ್ಚಂದ್ರ ಹೆಗಡೆ ಅವರಿಗೆ ನಾವು ಸ್ಪಂದನಾ ವಾಹಿನಿ ಮತ್ತು ವೀಕ್ಷಕರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಿದ್ದೇವೆ ವೀಕ್ಷಕರೇ ನಮ್ಮ ಚರ್ಚೆ ಬಹಳ ನೇರವಾಗಿ ಮತ್ತು ಸ್ಪಷ್ಟವಾಗಿದೆ ಮತ್ತು ಯಾವತ್ತೂ ಸಮಾಜದ ಸ್ವಾಯತ್ತ ಸ್ವಾಯತ್ತತೆಗೆ ಹೋರಾಟವನ್ನು ಮಾಡುತ್ತಿರುವಂಥ ಸ್ಪಂದನಾ ವಾಹಿನಿಯ ಚರ್ಚೆಗಳಲ್ಲಿ ಸಾಕಷ್ಟು ನಾವು ಏನು ಸಫಲತೆಯನ್ನು ಕೂಡ ಕಂಡಿದ್ದೇವೆ ಬಹುಶಃ ಇವತ್ತು ಜಿಲ್ಲಾಧಿಕಾರಿಯವರಿಗೆ ನಾನು ಮತ್ತೊಮ್ಮೆ ನಾನು ಪ್ರಸ ಎಚ್ಚರ ಮಾಡ್ತಾ ಇದ್ದೇನೆ ಬಹುಶಃ ತಮ್ಮ ತಪ್ಪು ಹೇಳಿಕೆಗಳನ್ನು ಜನರನ್ನು ಗೊಂದಲಕ್ಕೆ ಇಡಮಾಡುವಂತಹ ಜನರನ್ನು ದ ದಿಕ್ಕು ತಪ್ಪಿಸುವಂಥ ಹೇಳಿಕೆಗಳನ್ನ ಕೊಡಬೇಡಿ ಜಿಲ್ಲಾಧಿಕಾರಿಯವರೇ ಬಹುಶಃ ಇದು ಜನರನ್ನು ಕೆರಳಿಸುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾ ಇಷ್ಟೊತ್ತು ಏನು ಕಾಲೇಜು ಅವಂಥ ಭಾಗ ಎರಡು ಅನ್ನುವಂಥ ವಿಚಾರದಲ್ಲಿ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಪುನಃ ಕಾಲೇಜು ಚರ್ಚೆಗಳನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪ ナマスカラ。